ಆಕಾಶವಾಣಿ ಹಾಸನ ಎಫ್ಎಂ ನೂರ ಎರಡು ಪಾಯಿಂಟ್ ಎರಡು ಮೆಗಾ ಹರ್ಟ್ಸ್ ರೇಡಿಯೋ ಪಾಠಶಾಲೆ ಶಾಲೆಯುತ್ತೇವನ್ ಹಾಸನ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಹಾಸನ ಆಕಾಶವಾಣಿಯು ಪ್ರಸಾರ ಮಾಡುವ ಒಂದರಿಂದ ಏಳನೇ ತರಗತಿಯ ಮಕ್ಕಳಿಗಾಗಿ ರೇಡಿಯೋ ಮೂಲಕ ಪಠ್ಯಬೋಧನಾ ಕಾರ್ಯಕ್ರಮ ಪ್ರಾಯೋಜಕರು ಹಾಸನ ಜಿಲ್ಲಾ ಹಾಲು ಒಕ್ಕೂಟ ರಸ್ತೆ ಹಾಸನ ಲತಾ ನಿನ್ ಫೇಸ್ ಸ್ಕಿನ್ ನಲ್ಲಿ ಟೈಮ್ ಗ್ಲೋ ಇರುತ್ತೆ ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತಿಯಾ ಸುಮಾ ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು ನಿನ್ ಅರ್ಥ ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು ಆರೋಗ್ಯ ಚೆನ್ನಾಗಿರುತ್ತೆ ಶುದ್ಧ ಹಾಗೂ ಆರೋಗ್ಯದಾಯಕ ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್ ಕೇಳಿ రేడియో పాఠశాల స్వామి దేవపాలనో నమోసు స్వామి తే నమోసుందలినోధునోనం నమోతు నమోసు స్వామి నితే నమోసు నమోసు తే ಎಲ್ಲರಿಗೂ ನಮಸ್ಕಾರ ರೇಡಿಯೋ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈಗ ಹಾಸನದ ಲೋಕಸಭಾ ಸದಸ್ಯರಾದ ಶ್ರೀ ಪ್ರಜ್ವಲ್ ರೇವಣ್ಣ ಅವರಿಂದ ರೇಡಿಯೋ ಪಾಠಶಾಲೆ ಕಾರ್ಯಕ್ರಮದ ಕುರಿತು ಸಂದೇಶ ನಾನು ನಿಮ್ಮ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಮಾತಾಡದಿರುವುದು ಎಲ್ಲರಿಗೂ ಗೊತ್ತಿದೆ ಇವತ್ತು ಕೋವಿಡ್ ಬಂದಾಗಿಂದ ಗ್ರಾಮೀಣ ಪ್ರದೇಶದ ಮತ್ತು ಬಡಮಕ್ಕಳಿಗೆ ಪಾಠಶಾಲೆ ತಪ್ಪಿ ಹೋಗ್ತಿದೆ ಹಾಗಾಗಿ ಒಳ್ಳೆ ಉದ್ದೇಶಕ್ಕಾಗಿ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಆಡಂಬರವಿಲ್ಲದೆ ತಾಂತ್ರಿಕ ಯೋಜನೆಗಳು ಒಂದು ಕಾರ್ಯಕ್ರಮನ ನಿಮಗೋಸ್ಕರ ನಾವು ಅಳವಡಿಸಿದೀವಿ ಆ ಕಾರ್ಯಕ್ರಮ ಏನಂದ್ರೆ ರೇಡಿಯೋ ಪಾಠಶಾಲೆ ರೇಡಿಯೋ ಪಾಠ ಶಾಲೆ ಎಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮತ್ತೆ ಮೂರು ಗಂಟೆಗೆ ನಮ್ಮ ಶಿಕ್ಷಕರು ಏನಿದ್ದಾರೆ ಅವರು ಪ್ರತಿಯೊಬ್ಬರನ್ನು ಕೂಡ ಪ್ರತಿಯೊಂದು ಸಬ್ಜೆಕ್ಟ್ ಪಾಠನ ರೇಡಿಯೋದಲ್ಲಿ ಹೇಳುವಂತ ಒಂದು ಕಾರ್ಯಕ್ರಮ ಒಂದರಿಂದ ಏಳನೆಯ ತರಗತಿ ಮಕ್ಕಳಿಗಾಗಿ ಶಾಲೆಗಳನ್ನ ರೇಡಿಯೋ ಮುಖಾಂತರ ಅವರಿಗೆ ಹೇಳ್ಕೊಡುವಂತ ಕೆಲಸನ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಮತ್ತು ಆಕಾಶವಾಣಿಯವರ ಸಹಕಾರದಿಂದ ನಾವು ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದೀವಿ ದಯವಿಟ್ಟು ನಾನು ಹೇಳೋದಿಷ್ಟೇನೆ ಎಲ್ಲಾ ಶಿಕ್ಷಕರಿಗೆ ಮತ್ತು ಆಕಾಶವಾಣಿಯವರಿಗೆ ಏನ್ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನಮ್ಮ ಹಾಸನ ಜಿಲ್ಲೆಯ ಜನತೆ ಪರವಾಗಿ ನಾವೆಲ್ಲರೂ ಧನ್ಯವಾದನ ಕೋರೋದಕ್ಕೆ ಇಷ್ಟಪಡ್ತೀವಿ ತಮ್ಮ ಮಕ್ಕಳಿಗೆ ದಯವಿಟ್ಟು ಇದರಿಂದ ಸಂಪೂರ್ಣ ಪ್ರಯೋಜನನ ಪಡೆಯಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ತೀವಿ ಇದುವರೆಗೆ ಹಾಸನದ ಲೋಕಸಭಾ ಸದಸ್ಯರಾದ ಶ್ರೀ ಪ್ರಜ್ವಲ್ ರೇವಣ್ಣ ಅವರಿಂದ ರೇಡಿಯೋ ಪಾಠಶಾಲೆ ಕಾರ್ಯಕ್ರಮದ ಕುರಿತು ಸಂದೇಶ ಕೇಳಿದಿರಿ ಮಕ್ಳೆ ರೇಡಿಯೋ ಪಾಠಶಾಲೆಯಲ್ಲಿ ಇಂದು ನಾಲ್ಕು ಮತ್ತು ಐದನೇ ತರಗತಿಯ ಗಣಿತ ವಿಷಯ ಇದರಲ್ಲಿ ನಾಲ್ಕನೇ ತರಗತಿಗೆ ಸರಳ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಹಾಗೂ ಐದನೇ ತರಗತಿಗೆ ಐದು ಅಂಕಿಯ ಸಂಖ್ಯೆಗಳು ಇವುಗಳನ್ನು ತಿಳಿಸಿಕೊಡ್ತಾರೆ ಹೊಳೆನರಸೀಪುರ ತಾಲೂಕು ಹಳೇಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಭಾಗ್ಯಲಕ್ಷ್ಮಿ ಎಚ್ ಎಸ್ ಮಕ್ಕಳೇ ಪಾಠವನ್ನ ಕೇಳಲಿಕ್ಕೆ ಮೊದಲು ನೀವೆಲ್ಲ ಪೆನ್ನು ಪೆನ್ಸಿಲು ಜಾಮಿಟ್ರಿ ನೋಟ್ಬುಕ್ಕು ಇವೆಲ್ಲವನ್ನ ಸಿದ್ಧ ಮಾಡಿ ಇಟ್ಕೊಳ್ಳಿ ಮಕ್ಕಳೇ ಈಗ ನಾನು ನಿಮಗೆ ನಾಲ್ಕನೇ ತರಗತಿಯ ಗಣಿತದ ಮೊದಲ ಪಾಠ ಸರಳ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಪಾಠವನ್ನು ನಾವು ಅಭ್ಯಾಸ ಮಾಡೋಣ ಅದಕ್ಕೂ ಮುಂಚೆ ಈ ಪಾಠವನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೋಬೇಕು ಕೇಳಿಸ್ಕೊತೀರಾ ಅಲ್ವಾ ಮಕ್ಕಳೇ ಈಗ ನಿಮ್ಮ ಹತ್ರ ಎಲ್ಲರ ಹತ್ರನೂ ಬುಕ್ಸ್ ಇದೆ ಜಾಮಿಟ್ರಿ ಬಾಕ್ಸ್ ಇದೆ ಪೆನ್ಸ್ ಇದೆ ಇವನ್ನೆಲ್ಲ ನೀವು ತೆಕ್ಕೋಬೇಕು ಯಾಕೆ ಅಂದರೆ ನಾನು ಈಗ ಕೆಲವು ಮಾಹಿತಿಗಳನ್ನ ಹೇಳ್ತಾ ಹೋಗ್ತೀನಿ ಆಗ ನೀವು ಬರ್ಕೊಳ್ಬೇಕಾದಂಥ ಸಂದರ್ಭ ಬರುತ್ತೆ ಓಕೆ ನಿಮ್ಮ ಜಾಮಿಟ್ರಿ ಬಾಕ್ಸನ್ನ ತೆಕ್ಕೊಳ್ಳಿ ತೆಕ್ಕ್ರಲ್ಲ ಪೆನ್ನು ತಕೊಳ್ಳಿ ಈಗ ನಿಮ್ಮ ನೋಟ್ ಪುಸ್ತಕದಲ್ಲಿ ಜಾಮಿಟ್ರಿ ಬಾಕ್ಸನ್ನು ಇಟ್ಟು ಅದರ ಚಿತ್ರವನ್ನು ನೀವು ಬರೀಬೇಕು ಜಾಮಿಟ್ರಿ ಬಾಕ್ಸ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಇಟ್ಟು ಅದರ ಸುತ್ತ ಲೈನನ್ನು ರಚಿಸಬೇಕು ಆಯ್ತಲ್ಲ ಈಗ ಯಾವ ಆಕೃತಿ ಬಂದಿದೆ ಇದನ್ನು ಆಯತ ಅಂತ ಕರಿತೀವಿ ಹಿಂದಿನ ತರಗತಿನಲ್ಲೇ ತ್ರಿಭುಜ ಚೌಕ ವೃತ್ತ ಆಯತ ಇದನ್ನೆಲ್ಲ ನೀವು ಹಿಂದಿನ ತರಗತಿನಲ್ಲಿ ರಚಿಸಿ ಬಣ್ಣವನ್ನು ತುಂಬಿ ಸಂತೋಷಪಟ್ಟಿದ್ದೀರ ಈಗ ನೀವು ರಚಿಸಿರುವಂಥದ್ದು ಆಯತ ಆಕೃತಿ ಇದಕ್ಕೆ ನಾಲ್ಕು ಬಾವುಗಳಿವೆ ನಾಲ್ಕು ಶೃಂಗಗಳಿವೆ ಹೌದಲ್ವಾ ಈ ಶೃಂಗಗಳನ್ನು ನಾವು ಮೂಲೆಗಳು ಅಂತಲೂ ಹೇಳ್ತೀವಿ ಇಲ್ಲಿ ನಾಲ್ಕು ಮೂಲೆಗಳಿಗೂ ಕ್ರಮವಾಗಿ ಎ ಬಿ ಸಿ ಡಿ ಅಂತ ಹೆಸರನ್ನು ಕೊಡಿ ಕೊಟ್ರಾ ಎ ಬಿ ಸಿ ಡಿ ಅಂತ ಹೆಸರು ಕೊಟ್ಟಾಯ್ತಲ್ಲ ಈಗ ನೋಡಿ ಎ ಬಿ ಒಂದು ಬಾವು ಬಿ ಸಿ ಒಂದು ಬಾವು ಸಿ ಡಿ ಒಂದು ಬಾವು ಡಿ ಎ ಒಂದು ಬಾವು ಒಟ್ಟು ನಾಲ್ಕು ಬಾವುಗಳು ನಾಲ್ಕು ಶೃಂಗಗಳು ನಾಲ್ಕು ಕೋನಗಳು ಹೀಗೆ ಮುಂದೆ ಹೋದಾಗ ಇನ್ನೂ ಹೆಚ್ಚಿನ ವಿಷಯಗಳನ್ನು ನೀವು ತಿಳ್ಕೊತೀರ ಆಯತ್ತ ರಚಿಸಿ ಆಗಿದೆಯಲ್ಲ ಈಗ ಸ್ಕೇಲನ್ನ ತಗೊಳ್ಳಿ ನಿಮ್ಮ ಹತ್ರ ಒಳ್ಳೆ ಸ್ಕೇಲ್ ಇದೆ ಹೌದಲ್ವಾ ಸ್ಕೇಲು ಚೆನ್ನಾಗಿದ್ದರೆ ಉತ್ತಮವಾಗಿದ್ದರೆ ಮಾತ್ರ ಲೆಕ್ಕ ಸರಿಯಾಗಿ ಬರುತ್ತೆ ಅಳತೆನೂ ಕೂಡ ಸರಿಯಾಗಿ ಆಗುತ್ತೆ ಸ್ಕೇಲ್ನ ನಾವು ಬಳಸುವಾಗ ಅಲ್ಲಿ ಸೊನ್ನೆ ಅಥವಾ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅಲ್ಲಿಂದನೇ ಪ್ರಾರಂಭ ಮಾಡಬೇಕು ನಮ್ಮ ಅಳತೆನ ಹೌದಲ್ವಾ ಬೇರೆ ಕಡೆ ಅಳತೆ ಮಾಡಿದರೆ ಅದು ತಪ್ಪಾಗುತ್ತೆ ಹಾಗಾಗಿ ಸೊನ್ನೆಯಿಂದ ಅಥವಾ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರಲ್ಲ ಆ ಕಡೆಯಿಂದ ಎ ಬಿ ಬಾವುವನ್ನು ಅಳತೆ ಮಾಡಿ ಏನ ತುದಿನಲ್ಲಿ ಇಟ್ಕೊಂಡು ಬಿ ವರ್ಗು ಅಳತೆ ಮಾಡಿ ಎಷ್ಟು ಸೆಂಟಿಮೀಟರ್ ಇದೆ ಎ ಬಿ ಬಾವು ಹನ್ನೆರಡು ಸೆಂಟಿಮೀಟರ್ ಇದೆ ಹೌದಲ್ಲ ಬಿ ಸಿ ಬಾವುವನ್ನು ಅಳತೆ ಮಾಡಿ ಬಿ ಸಿ ಬಾವು ಎಷ್ಟು ಸೆಂಟಿಮೀಟರ್ ಇದೆ ನಾಲ್ಕು ಸೆಂಟಿಮೀಟರ್ ಇದೆ ಹಾಗೆ ಬನ್ನಿ ಸಿ ಡಿ ಅಳತೆ ಮಾಡಿ ಈ ಸಿ ಡಿ ಬಾವು ಎಷ್ಟು ಸೆಂಟಿಮೀಟರ್ ಇದೆ ಇದು ಕೂಡ ಹನ್ನೆರಡು ಸೆಂಟಿಮೀಟರ್ ಇದೆ ಈಗ ಡಿ ಎ ಅಥವಾ ಎಡಿ ಬಾವು ಅಳತೆ ಮಾಡಿ ಇದು ಎಷ್ಟು ಸೆಂಟಿಮೀಟರ್ ಇದೆ ನಾಲ್ಕು ಸೆಂಟಿಮೀಟರ್ ಇದೆ ಈಗ ಈ ಆಕೃತಿಯ ಎಲ್ಲ ಬಾವುಗಳನ್ನು ನಾವು ಅಳತೆ ಮಾಡಿದ್ದಾಯ್ತಲ್ಲ ಈಗ ನಾವು ಆ ಬಾವುಗಳ ಅಳತೆಯನ್ನು ಒಟ್ಟು ಕೂಡಬೇಕು ಅಂದರೆ ಸಂಕಲನ ಮಾಡಬೇಕು ಎಲ್ಲ ಬಾವುಗಳ ಮೊತ್ತವನ್ನು ನಾವೀಗ ಕಂಡುಹಿಡಿಯೋಣ ನಾಲ್ಕು ಬಾವುಗಳ ಒಟ್ಟು ಮೊತ್ತ ಎಷ್ಟಾಯಿತು ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ನಾಲ್ಕು ನಾಲ್ಕು ಎಂಟು ಒಟ್ಟು ಮೂವತ್ತೆರಡು ಸೆಂಟಿಮೀಟರ್ ಉತ್ತರ ಬಂದಿದೆ ಈ ಮೂವತ್ತೆರಡು ಸೆಂಟಿಮೀಟರ್ ಅನ್ನೋದು ನೀವು ರಚಿಸಿರೋ ಆಯತದ ಸುತ್ತಳತೆ ಆಗಿದೆ ಈಗ ನೀವು ಈ ಆಯತದ ಸುತ್ತಳತೆಯನ್ನು ಕಂಡುಹಿಡ್ದಿದ್ದೀರಾ ಹೌದಲ್ವಾ ಓಕೆ ಹಾಗಾದರೆ ಸುತ್ತಳತೆ ಅಂದರೆ ಏನು ಹೇಳೋಕ್ಕಾಗುತ್ತಾ ಸುತ್ತಳತೆ ಅಂದರೆ ಯಾವುದೇ ಆವೃತ್ತ ಆಕೃತಿಯ ಎಲ್ಲ ಅಂಚುಗಳ ಒಟ್ಟು ಮೊತ್ತವೇ ಆ ಆಕೃತಿಯ ಸುತ್ತಳತೆ ಆಗಿರುತ್ತೆ ಅರ್ಥ ಆಯ್ತಲ್ಲ ಮತ್ತೊಮ್ಮೆ ಸುತ್ತಳತೆ ಏನು ಹೇಳಿ ಯಾವುದೇ ಆವೃತ್ತ ಆಕೃತಿಯ ಎಲ್ಲ ಅಂಚುಗಳ ಒಟ್ಟು ಮೊತ್ತವೇ ಆ ಆಕೃತಿಯ ಸುತ್ತಳತೆ ಅರ್ಥ ಆಯ್ತಲ್ಲ ಈ ಸುತ್ತಲತೆಯನ್ನು ನಾವು ಸೆಂಟಿಮೀಟರ್ ಮೀಟರ್ ಮಾನಗಳಲ್ಲಿ ಹೇಳ್ತೀವಿ ಈಗ ನಾವು ವಿಸ್ತೀರ್ಣವನ್ನು ನೋಡೋಣ ಈ ವಿಸ್ತೀರ್ಣವನ್ನು ನೋಡಬೇಕಾದ್ರೆ ಮೊದಲು ಬರೆದಿದ್ದೀರಲ್ಲ ಅದೇ ಜಾಮಿಟ್ರಿ ಚಿತ್ರವನ್ನು ಮತ್ತೆ ನೀವು ಬಿಡಿಸಬೇಕು ಹತ್ರ ಜಾಮಿಟ್ರಿ ಇದೆ ಅನ್ನೋ ಉದ್ದೇಶಕ್ಕೆ ನಾನು ಜಾಮಿಟ್ರಿ ಬಾಕ್ಸ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಓಕೆ ಅಲ್ಲ ಈಗ ಇನ್ನೊಂದು ಪೇಜಲ್ಲಿ ಅಥವಾ ಮೊದಲು ಬರೆದ ಚಿತ್ರದ ಕೆಳಗಡೆ ಅದೇ ಜಾಮಿಟ್ರಿ ಬಾಕ್ಸ್ನ ಇಟ್ಟು ಮತ್ತೆ ಆ ಚಿತ್ರವನ್ನು ಬರೀರಿ ಆಯಿತಾ ಈಗ ಚಿತ್ರ ರೆಡಿಯಾಗಿದೆ ಇದು ಯಾವ ಆಕಾರದಲ್ಲಿದೆ ಆಯತಾಕಾರದಲ್ಲಿದೆ ಇದಕ್ಕೆ ಎಷ್ಟು ಶೃಂಗಗಳು ಅಥವಾ ಮೂಲೆಗಳಿದೆ ಇದೆ ನಾಲ್ಕು ಶೃಂಗಗಳು ಅಥವಾ ನಾಲ್ಕು ಮೂಲೆಗಳು ಇದೆ ನಾಲ್ಕು ಬಾವುಗಳಿದೆ ಈ ಬಾವುಗಳನ್ನ ಅಂಚು ಅಂತಲೂ ಕೂಡ ನಾವು ಕರಿತೀವಿ ರಚನೆ ಆಗಿದೆ ಈಗ ನಾವು ಕಂಡುಹಿಡೀಬೇಕಾಗಿರೋದು ವಿಸ್ತೀರ್ಣ ಮತ್ತು ನೀವು ಸ್ಕೇಲ್ ತೊಗೊಳ್ಳಿ ಒಳ್ಳೆ ಸ್ಕೇಲ್ನೇ ತೊಗೋಬೇಕು ಅಲ್ಲಿ ಮೂಲೆ ಅಂಚು ಮುರಿದೋಗಿದ್ರೆ ಅಳತೆಯಲ್ಲಿ ವ್ಯತ್ಯಾಸ ಆಗುತ್ತೆ ಲೆಕ್ಕ ತಪ್ಪಾಗುತ್ತೆ ಇದು ಗಮನದಲ್ಲಿರಬೇಕು ಒಳ್ಳೆ ಸ್ಕೇಲ್ನೇ ಬಳಸಬೇಕು ಈ ಆಯ್ತಾ ಕೃತಿಗೆ ನಾಲ್ಕು ಮೂಲೆಗಳಿಗೂ ಕ್ರಮವಾಗಿ ಮೇಲಿಂದ ಎ ಬಿ ಸಿ ಡಿ ಅಂತ ಹೆಸರನ್ನ ಕೊಡಿ ಹೆಸರು ಕೊಟ್ಟಿದ್ದಾಯ್ತಾ ಗುಡ್ ಈಗ ಏನಲ್ಲಿ ಇಟ್ಕೊಂಡು ಎ ಬಿ ಬಾವುವನ್ನು ಅಳತೆ ಮಾಡಿ ಎಷ್ಟು ಸೆಂಟಿಮೀಟರ್ ಇದೆ ಹನ್ನೆರಡು ಸೆಂಟಿಮೀಟರ್ ಇದೆ ಹೌದು ಈಗ ಇನ್ನೊಂದು ಕೆಲಸ ಮಾಡಬೇಕಿಲ್ಲಿ ಒಂದೊಂದು ಸೆಂಟಿಮೀಟರ್ಗೂ ಒಂದೊಂದು ಚಿಕ್ಕ ಮಾರ್ಕನ್ನು ಮಾಡಬೇಕು ಸಣ್ಣ ಸಣ್ಣದಾಗಿ ಮಾರ್ಕನ್ನು ಮಾಡ್ಕೋಬೇಕು ಎ ಬಿ ಬಾವು ಹನ್ನೆರಡು ಸೆಂಟಿಮೀಟರ್ ಇರೋದ್ರಿಂದ ಇಲ್ಲಿ ಹನ್ನೆರಡು ಮಾರ್ಕ್ಗಳ ಮಾಡ್ಕೋಬೇಕು ಹನ್ನೆರಡು ಗುರುತುಗಳನ್ನ ಮಾಡಿ ಒಂದೊಂದು ಸೆಂಟಿಮೀಟರ್ ಅಳತೆಗೆ ಸರಿಯಾಗಿ ಆಯ್ತಲ್ಲ ಈಗ ಸ್ಕೇಲ್ ತಗೊಂಡು ಮೇಲಿಂದ ಕೆಳಗೆ ನೇರವಾಗಿ ಗೆರೆಯನ್ನು ಹೇಳಿರಿ ಹನ್ನೆರಡು ಗೆರೆಗಳು ಕೂಡ ಬಂದಿದೆ ವೆರಿ ಗುಡ್ ಎ ಬಿ ಬಾವುನಲ್ಲಿ ನೀವು ಹನ್ನೆರಡು ಗುರುತುಗಳನ್ನ ಮಾಡಿ ಹನ್ನೆರಡು ಗೆರೆಯನ್ನು ಎಳ್ದಿದ್ದೀರಾ ಮೇಲಿಂದ ಕೆಳಗೆ ಈಗ ಮುಂದೆ ಬನ್ನಿ ಬಿ ಸಿ ಬಾವು ಅಥವಾ ಬಿ ಸಿ ಅಂಚನ್ನು ಸ್ಕೇಲಲ್ಲಿ ಅಳತೆ ಮಾಡಿ ಎಷ್ಟು ಸೆಂಟಿಮೀಟರ್ ಇದೆ ನಾಲ್ಕು ಸೆಂಟಿಮೀಟರ್ ಇದೆ ಇಲ್ಲಿ ನಾಲ್ಕು ಚಿಕ್ಕ ಮಾರ್ಕ್ಗಳನ್ನು ಮಾಡಿಕೊಳ್ಳಿ ಗುರುತುಗಳನ್ನ ಮಾಡ್ಕೊಳ್ಳಿ ಈಗ ಎಡದಿಂದ ಬಲಕ್ಕೆ ನೇರವಾಗಿ ಸ್ಕೇಲ್ನ ಸಹಾಯದಿಂದ ಆ ನಾಲ್ಕು ಗೆರೆಗಳನ್ನ ರಚಿಸಿ ಹೇಳಿರಿ ಆಯ್ತಲ್ವಾ ಈಗ ನೋಡಿ ನಿಮ್ಮ ಪುಸ್ತಕದಲ್ಲಿ ಯಾವ ರೀತಿಯ ಚಿತ್ರ ಮೂಡಿಬಂದಿದೆ ಬಾಕ್ಸ್ 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 ಬಾಕ್ಸಿನ ಒಂದು ಚಿತ್ರ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಈಗ ನೀವು ಮೇಯ್ನ್ ಮಾಡಬೇಕಾಗಿರೋದು ಈ ಬಾಕ್ಸ್ಗಳನ್ನ ಕೌಂಟ್ ಮಾಡಬೇಕು ನಿಮ್ಮ ಜಾಮಿಟ್ರಿ ಬಾಕ್ಸ್ ಚಿತ್ರ ಬಾಕ್ಸ್ಗಳಿಂದ ತುಂಬಿ ಹೋಗಿದೆ ಈಗ ಎಷ್ಟು ಬಾಕ್ಸ್ಗಳಿದ್ದಾವೆ ಅಂತ ನೀವು ಕೌಂಟ್ ಮಾಡಬೇಕು ಮಾಡ್ತೀರಲ್ಲ ಮಾಡಿ ನೋಡೋಣ ಎಷ್ಟು ಬಾಕ್ಸ್ಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡರದು ನಾಲ್ಕು ಸಾಲಿದೆ ನಾಲ್ಕರದ್ದು ನಾಲ್ಕು ಸಾಲಿದೆ ಒಟ್ಟು ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ತಪ್ಪಾಯ್ತಲ್ವಾ ಕ್ರಮವಾಗಿ ಸರಿಯಾದ ರೀತಿಯಲ್ಲೇ ನೀವು ಎಣಿಸಬೇಕು ಕರೆಕ್ಟಾಗಿ ಎಣಿಸಿ ನಲವತ್ತ ಎಂಟು ಬಾಕ್ಸ್ಗಳು ಇಲ್ಲಿ ಬರುತ್ತೆ ನಲವತ್ತೆಂಟು ಬಾಕ್ಸ್ಗಳು ಬಂದಿದೆ ಅಲ್ವಾ ಈ ನಲವತ್ತೆಂಟು ಬಾಕ್ಸ್ಗಳು ಈ ಆಕೃತಿಯ ವಿಸ್ತೀರ್ಣವಾಗಿದೆ ಅರ್ಥ ಆಯ್ತಲ್ಲ ಈಗ ನೀವು ಈ ಆಯತ ಆಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡ್ದಿದ್ದೀರಿ ಎಷ್ಟು ಆಗಿದ್ರೆ ಈ ಆಯತಾಕೃತಿಯ ವಿಸ್ತೀರ್ಣ ನಲವತ್ತೆಂಟು ವಿಸ್ತೀರ್ಣವನ್ನು ನಾವು ಚದರಮಾನಗಳಲ್ಲಿ ಹೇಳಬೇಕು ವಿಸ್ತೀರ್ಣವನ್ನು ಯಾವುದ್ರಲ್ಲಿ ಹೇಳಬೇಕು ನಾವು ಚದರಮಾನಗಳಲ್ಲಿ ಹೇಳಬೇಕು ಸೆಂಟಿಮೀಟರ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಹೀಗೆ ವಿಸ್ತೀರ್ಣವನ್ನು ಯಾವಾಗಲೂ ಚದರಮಾನಗಳಲ್ಲೇ ಹೇಳಬೇಕು ಅರ್ಥ ಆಯ್ತಲ್ಲ ಈಗ ವಿಸ್ತೀರ್ಣ ನಿಮಗೆ ಗೊತ್ತಾಯಿತು ಸುತ್ತಳತೆ ಗೊತ್ತಾಯಿತು ಸುತ್ತಳತೆಗೂ ವಿಸ್ತೀರ್ಣಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ ಇದ್ರೆ ಅದೇನು ಹೇಳ್ತೀರಾ ಅದಕ್ಕೂ ಮುಂಚೆ ಮತ್ತೊಮ್ಮೆ ವಿಸ್ತೀರ್ಣ ಅಂದರೆ ಏನು ಹೇಳಿ ನೋಡೋಣ ವಿಸ್ತೀರ್ಣ ಅಂದರೆ ಯಾವುದೇ ಆಕೃತಿಯು ತಾನು ಆಕ್ರಮಿಸಿಕೊಂಡಿರುವ ಸ್ಥಳವನ್ನು ನಾವು ವಿಸ್ತೀರ್ಣ ಅಂತ ಹೇಳ್ತೀವಿ ಇನ್ನೊಮ್ಮೆ ಹೇಳೋಣ ವಿಸ್ತೀರ್ಣ ಆ ಆಕೃತಿಯು ಆಕ್ರಮಿಸಿಕೊಂಡಿರುವ ಅಥವಾ ಆವರಿಸಿಕೊಂಡಿರುವ ಸ್ಥಳ ಅಥವಾ ಜಾಗವನ್ನು ನಾವು ವಿಸ್ತೀರ್ಣ ಅಂತ ಹೇಳ್ತೀವಿ ಈಗ ನಿಮಗೆ ಸುತ್ತಳತೆ ವಿಸ್ತೀರ್ಣ ಅರ್ಥ ಆಗಿದೆಯಲ್ವಾ ಗುಡ್ ಹಾಗಿದ್ರೆ ಸುತ್ತಳತೆಗೂ ವಿಸ್ತೀರ್ಣಕ್ಕೂ ಏನು ವ್ಯತ್ಯಾಸ ಹೇಳೋಕ್ಕಾಗುತ್ತಾ ಈಗ ಎರಡೂ ಚಿತ್ರಗಳನ್ನು ತೆಕ್ಕಿ ಎರಡೂ ಚಿತ್ರಗಳನ್ನು ತೆಕ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಮೊದಲ ಚಿತ್ರದಲ್ಲಿ ಕೇವಲ ಗೆರೆ ಇದೆ ಸುತ್ತ ಗೆರೆ ಇದೆ ಅಷ್ಟೇ ಎರಡನೇ ಚಿತ್ರ ನೋಡಿ ಎರಡನೇ ಚಿತ್ರದಲ್ಲಿ ಚಿತ್ರದ ತುಂಬ ಬಾಕ್ಸ್ ಬಾಕ್ಸ್ ಬಾಕ್ಸ್ಗಳು ಬಂದಿದೆ ಆ ಬಾಕ್ಸ್ಗಳು ಸುತ್ತ ಗೆರೆಗಳನ್ನು ಫುಲ್ಲು ಆವರಿಸ್ಕೊಂಡಿದೆ ಅಲ್ಲಿ ಜಾಗ ಉಳ್ದೇ ಇಲ್ಲ ಆ ಬಾಕ್ಸ್ಗಳಿಂದ ಚಿತ್ರ ತುಂಬೋಗಿದೆ ಹಾಗಿದ್ರೆ ಮತ್ತೊಮ್ಮೆ ಸುತ್ತಳತೆ ಅಂತ ಅಂದರೆ ಯಾವುದೇ ಆವೃತ್ತ ಆಕೃತಿಯ ತನ್ನ ಎಲ್ಲ ಅಂಚುಗಳ ಒಟ್ಟು ಮೊತ್ತವೇ ಸುತ್ತಳತೆ ಆಗಿರುತ್ತೆ ಯಾವುದೇ ಆಕೃತಿಯ ಆಕ್ರಮಿಸಿಕೊಂಡಿರುವಂಥ ಸ್ಥಳವೇ ವಿಸ್ತೀರ್ಣ ಆಗಿರುತ್ತೆ ಸುತ್ತಲತ್ತೆನ ಸೆಂಟಿಮೀಟರ್ ಮೀಟರ್ ನಲ್ಲಿ ಹೇಳ್ತೀವಿ ವಿಸ್ತೀರ್ಣವನ್ನ ಚದರಮಾನಗಳಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಮೀಟರ್ ಸ್ಕ್ವೇರ್ಗಳಲ್ಲಿ ಹೇಳ್ತೀವಿ ಈಗ ಇಷ್ಟು ಅರ್ಥ ಆಯ್ತಲ್ವಾ ಇದನ್ನ ನಾವು ಪಠ್ಯಪುಸ್ತಕದಲ್ಲಿ ಕೊಟ್ಟಂತ ಚಿತ್ರಗಳ ಅಳತೆ ಮಾಡೋದಕ್ಕೆ ಬಳಸ್ತೀವಿ ಅಭ್ಯಾಸ ಪುಸ್ತಕಗಳಲ್ಲಿ ಇವುಗಳನ್ನ ನೋಡ್ತೀವಿ ಸಮಸ್ಯೆಗಳನ್ನ ಬಿಡಿಸ್ತೀವಿ ಆಯ್ತಲ್ಲ ಇದನ್ನ ನಮ್ಮ ನಿತ್ಯ ಜೀವನದಲ್ಲಿ ನಾವು ಎಲ್ಲಿ ನೋಡ್ತೀವಿ ನಿಮಗೆ ಗೊತ್ತಾ ಈಗ ನಮ್ಮ ಶಾಲೆ ಇದೆ ಅಲ್ವಾ ನಮ್ಮ ಶಾಲೆಗೆ ಒಂದು ಕಾಂಪೌಂಡ್ ಹಾಕಬೇಕು ಅಂದ್ರೆ ಅದ್ರ ಉದ್ದ ಎಷ್ಟು ಅಗಲ ಎಷ್ಟು ಅಂತ ನಾವು ಸುತ್ತಳತೆಯಲ್ಲಿ ಲೆಕ್ಕಾಚಾರ ಮಾಡ್ತೀವಿ ಕಾಂಪೌಂಡ್ ಹಾಕುವಾಗ ನಾವು ನಮ್ಮ ಶಾಲಾ ಸುತ್ತಳತೆಯನ್ನ ನೋಡ್ತೀವಿ ಈಗ ನಮಗೆ ಬಟ್ಟೆ ಹೊಲಿಸ್ಕೋಬೇಕಾಗಿರುತ್ತೆ ಟೈಲರ್ ಹತ್ರ ಹೋಗ್ತೀವಿ ಅವರು ನಮ್ಮ ತೋಳಿನ ಸುತ್ತಳತೆ ಎಷ್ಟು ಸೊಂಟದ ಸುತ್ತಳತೆ ಎಷ್ಟು ಹೀಗೆ ಸುತ್ತಳತೆಯನ್ನ ನೋಡ್ತಾರೆ ವಿಸ್ತೀರ್ಣವನ್ನ ಎಲ್ಲಿ ನೋಡ್ತೀವಿ ನೋಡ್ತೀವಿ ನಮ್ಮ ನಿತ್ಯ ಜೀವನದಲ್ಲಿ ಹಲವಾರು ಕಡೆ ವಿಸ್ತೀರ್ಣವನ್ನ ಗಮನಿಸ್ತೀವಿ ದೊಡ್ಡದು ಒಂದು ಆಡಿಟರ್ ರೂಮ್ ಇದೆ ಅದಕ್ಕೆ ಫುಲ್ ಒಂದು ನೆಲಹಾಸುವನ್ನ ಹಾಕಬೇಕಾಗಿರುತ್ತೆ ಆವಾಗ ಅಲ್ಲಿ ನಾವು ವಿಸ್ತೀರ್ಣವನ್ನ ತಕೊತೀವಿ ಹೌದಲ್ವಾ ಕಟ್ಟಡ ಕಾರ್ಮಿಕರು ಮನೆಯನ್ನ ಕಟ್ಟಿರ್ತಾರೆ ಆ ಮನೆಗೆ ಟೈಲ್ಸನ್ನು ಹಾಕಬೇಕಾದ್ರೆ ನಾವು ಅಲ್ಲಿ ವಿಸ್ತೀರ್ಣವನ್ನ ಗಮನಿಸ್ತೀವಿ ಹಾಗೆ ಹೊಲಗಳಿಗೆ ಬೇಲಿ ಹಾಕುವಾಗಲೂ ಕೂಡ ನಾವು ಸುತ್ತಳತೆಯನ್ನು ನೋಡ್ತೀವಿ ಈ ಸುತ್ತಳತೆ ವಿಸ್ತೀರ್ಣವನ್ನ ಹೆಚ್ಚು ದಿನನಿತ್ಯ ಜೀವನದಲ್ಲಿ ಬಳಸ್ತೀವಿ ಅರ್ಥ ಆಯ್ತಲ್ಲ ಇನ್ನು ಹೆಚ್ಚಿನ ಸಂದರ್ಭಗಳನ್ನು ನೀವು ಪಟ್ಟಿ ಮಾಡ್ಬೋದು ಮಾಡ್ತೀರಲ್ವಾ ಈಗ ಸುತ್ತಳತೆ ಮತ್ತು ವಿಸ್ತೀರ್ಣ ನಿಮಗೆ ಅರ್ಥ ಆಗಿದೆಯಾ ಈ ಎರಡೂ ಚಿತ್ರಗಳನ್ನು ನೀವು ನಿಮ್ಮ ಮುಂದೆ ಇಟ್ಕೊಂಡ್ರೆ ನಿಮ್ಮ ಕಣ್ಣಿಗೆ ಅದು ಸ್ಪಷ್ಟವಾಗಿ ಕಾಣಿಸುತ್ತೆ ಸುತ್ತಳತೆ ಅಂದ್ರೆ ಏನು ವಿಸ್ತೀರ್ಣ ಅಂದರೆ ಏನು ನಮ್ಮ ಪಠ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚು 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 ಆಕರ್ಷಕವಾದ ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಚಿತ್ರಗಳ ಪ್ರತಿಯೊಂದನ್ನು ನಾವು ಅಭ್ಯಾಸ ಮಾಡ್ತಾ ಇದ್ರೆ ಸುತ್ತಳತೆ ವಿಸ್ತೀರ್ಣ ತುಂಬ ಮನನವಾಗುತ್ತೆ ಕರಗತವಾಗುತ್ತೆ ಅರ್ಥ ಆಯ್ತಲ್ಲ ಇದನ್ನ ನಮ್ಮ ಶಾಲೆನಲ್ಲಿ ಜಿ ಕೆ ಎ ಕಿಟ್ಟನ್ನು ಕೊಟ್ಟಿದ್ದಾರೆ ಹೌದಲ್ವಾ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿಯಲ್ಲಿ ನಾವು ಆ ಜಿ ಕೆ ಎ ಕಿಟ್ಟನ್ನು ಬಳಸ್ಕೊಂಡು ಚಟುವಟಿಕೆಯ ರೀತಿಯಲ್ಲಿ ಅದನ್ನು ನಾವು ಹೆಚ್ಚು ಕಲಿತಾ ಇದ್ರೆ ತುಂಬ ಖುಷಿ ಕೊಡುತ್ತೆ ತರಗತಿಗೆ ಬಂದಾಗ ಅವನ್ನು ಬಳಸ್ಕೊಂಡು ಕಲಿಯೋಣವಾ ಓಕೆ ಧನ್ಯವಾದಗಳು ಗ್ರಾಹಕರೇ ಎಚ್ಚರ ನೀವು ಹಾಲು ಖರೀದಿಸುವ ಮುನ್ನ ಯೋಚಿಸಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಹಾಲಿನ ಗುಣಮಟ್ಟ ದರ ತಯಾರಕರ ವಿಶ್ವಾಸ ಗಮನಿಸಿ ಖರೀದಿಸಿ ನಂದಿನಿ ನಮ್ಮೂರಿನ ಹಾಲು ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯದ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಸದಾ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತದೆ ಮಕ್ಕಳೇ ಈಗ ಐದನೇ ತರಗತಿಯ ಗಣಿತದ ಮೊದಲ ಪಾಠ ಐದು ಅಂಕಿಯ ಸಂಖ್ಯೆಗಳು ಈ ಪಾಠವನ್ನ ನಾವು ಅಭ್ಯಾಸ ಮಾಡೋಣ ರೆಡಿನಾ ಈ ಸಂಖ್ಯೆಗಳಿಲ್ಲದೆ ಗಣಿತನೇ ಇಲ್ಲ ಹೌದಲ್ವಾ ಅದ್ರ ಕಲ್ಪನೆಯನ್ನು ಕೂಡ ನಾವು ಮಾಡ್ಕೊಳ್ಳಕ್ ಆಗಲ್ಲ ಸಂಖ್ಯೆಗಳೇ ಗಣಿತದ ಜೀವಾಳ ಹೌದು ತಾನೆ ಇಲ್ಲಿವರೆಗೂ ಸಂಖ್ಯೆಗಳ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ ಏನೇನ್ ತಿಳ್ಕೊಂಡಿದ್ದೀರಾ ಸಂಖ್ಯೆಗಳಲ್ಲಿ ಸರಿಸಂಖ್ಯೆ ಬೆಸ ಸಂಖ್ಯೆ ಏರಿಕೆ ಇಳಿಕೆ ಹಿಂದೆ ಮುಂದೆ ಮಧ್ಯದ ಸಂಖ್ಯೆ ದೊಡ್ಡ ಸಂಖ್ಯೆ ಹೀಗೆ ತುಂಬಾ ತಿಳ್ಕೊಂಡಿದ್ದೀರಾ ಅದ್ರ ಜೊತೆಗೆ ಸ್ಥಾನ ಬೆಲೆ ಓದೋದು ಬರೆಯೋದು ಹೌದಲ್ವಾ ಈಗ ನಾನು ಒಂದು ಸಂಖ್ಯೆನ ಹೇಳ್ತೀನಿ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ಕ್ರಮವಾಗಿ ಬರ್ಕೊಳ್ಳಿ ಎಡದಿಂದ ಬಲಕ್ಕೆ ಬರ್ಕೊಳ್ಳಿ ಬರ್ಕೊತೀರಲ್ಲ ಆ ರೆಡಿ ಆರು ಏಳು ಎಂಟು ಒಂಬತ್ತು ಸೊನ್ನೆ ಒಂದು ಎರಡು ಮತ್ತೊಮ್ಮೆ ಆರು ಏಳು ಎಂಟು ಒಂಬತ್ತು ಸೊನ್ನೆ ಒಂದು ಎರಡು ಆಯಿತಲ್ಲ ಈ ಸಂಖ್ಯೆಯನ್ನು ಓದಿ ನೋಡೋಣ ಸ್ಥಾನ ಬೆಲೆಗೆ ಅನುಗುಣವಾಗಿ ಕಾಮವನ್ನು ಹಾಕ್ಕೊಂಡು ಓದಿ ಹೋ ದೊಡ್ಡ ಸಂಖ್ಯೆ ಕಷ್ಟ ಆಗ್ತಾ ಇದೆಯಾ ನೀವು ಇದುವರೆಗೂ ಕೇವಲ ನಾಲ್ಕಂಕಿಯ ಸಂಖ್ಯೆಗಳನ್ನು ಮಾತ್ರ ಕಲ್ತಿದ್ದೀರಾ ಹೌದಲ್ವಾ ಅಂದರೆ ಸಾವಿರ ಸ್ಥಾನದವರೆಗೆ ಮಾತ್ರ ಇದುವರೆಗೂ ಕಲ್ತಿದ್ದೀರ ಈಗ ನಾವು ಐದಂಕಿಯ ಸಂಖ್ಯೆಗಳನ್ನ ಹೇಗೆ ತಿಳ್ಕೊಳ್ಳೋದು ಆ ಐದಂಕಿಯ ಸಂಖ್ಯೆ ಯಾವುದು ಅದು ಹೇಗೆ ಬಂತು ಅನ್ನೋದನ್ನ ನೋಡೋಣ ರೆಡಿನಾ ಈಗ ನಾಲ್ಕಂಕಿಯ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಅಂದರೆ ಅತ್ಯಂತ ಕನಿಷ್ಠ ಸಂಖ್ಯೆ ಯಾವುದು ಹೇಳಿ ಒಂದು ಸಾವಿರ ಅದೇ ರೀತಿ ನಾಲ್ಕು ಅಂಕಿಯ ಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಗರಿಷ್ಠ ಸಂಖ್ಯೆ ಇದು ಯಾವುದು ಹೇಳಿ ನೋಡೋಣ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಇದು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ನಾಲ್ಕು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಗರಿಷ್ಠ ಸಂಖ್ಯೆ ಈ ಗರಿಷ್ಠ ಸಂಖ್ಯೆಗೆ ಬಿಡಿ ಸ್ಥಾನದಲ್ಲಿ ಒಂದನ್ನು ಕೂಡಿ ಒಂದನ್ನು ಕೂಡಿ ಬಂತ ಉತ್ತರ ನೋಡಿ ಈಗ ಎಷ್ಟು ಸಂಖ್ಯೆಗಳು ಬಂದಿವೆ ಎಷ್ಟು ಸ್ಥಾನಗಳು ಬಂದಿವೆ ಒಂದು ಎರಡು ಮೂರು ನಾಲ್ಕು ಐದು ಸ್ಥಾನಗಳು ಬಂದಿವೆ ಈ ಐದನೇ ಸ್ಥಾನ ಹತ್ತು ಸಾವಿರದ ಸ್ಥಾನ ಇದುವರೆಗೂ ನಿಮಗೆ ಗೊತ್ತಿತ್ತು ಬಿಡಿ ಹತ್ತು ನೂರು ಸಾವಿರ ಐದನೇ ಸ್ಥಾನ ಹತ್ತು ಸಾವಿರದ ಸ್ಥಾನ ಹತ್ತು ಸಾವಿರದ ಸ್ಥಾನದಲ್ಲಿ ಐದು ಅಂಕಿಗಳು ಇರುತ್ತೆ ಅರ್ಥ ಆಯ್ತಲ್ವಾ ಈಗ ಹತ್ತು ಸಾವಿರದ ಸ್ಥಾನಕ್ಕೆ ನಾನು ನಾಲ್ಕನ್ನು ಬರಿತೀನಿ ಈಗ ಆ ಸಂಖ್ಯೆಯನ್ನು ಓದಿ ನಲವತ್ತು ಸಾವಿರ ಅದೇ ಹತ್ತು ಸಾವಿರ ಸ್ಥಾನಕ್ಕೆ ಎಂಟನ್ನು ಬರಿತೀನಿ ಈಗ ಆ ಸಂಖ್ಯೆಯನ್ನು ಓದಿ ಎಂಬತ್ತು ಸಾವಿರ ಈಗ ನಿಮಗೆ ಓದೋದು ಗೊತ್ತಾಯ್ತಲ್ವಾ ಯಾವ ಸ್ಥಾನಕ್ಕೆ ಯಾವ ಸಂಖ್ಯೆಯನ್ನು ಹಾಕ್ತೀವಿ ಆಗ ಅದು ಅದರ ಮೌಲ್ಯವನ್ನು ಪಡ್ಕೊಳ್ಳುತ್ತೆ ಅರ್ಥ ಆಯ್ತಲ್ವಾ ಇನ್ನೊಂದು ಸಂಖ್ಯೆಯನ್ನು ನಾನು ಹೇಳ್ತೀನಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ನಾಲ್ಕು ಐದು ಆರು ಏಳು ಎಂಟು ಕ್ರಮವಾಗಿ ಎಡದಿಂದ ಬಲಕ್ಕೆ ಬರ್ಕೊಳ್ಳಿ ಮತ್ತೊಮ್ಮೆ ನಾಲ್ಕು ಐದು ಆರು ಏಳು ಎಂಟು ಈ ಸಂಖ್ಯೆಯನ್ನು ಯಾರು ಓದ್ತೀರಾ ಓದ್ತೀರ ಅಲ್ವಾ ಇಲ್ಲಿ ಸಾವಿರ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಐದಿದೆ ಹತ್ತರ ಸ್ಥಾನದಲ್ಲಿ ಯಾವುದಿದೆ ಏಳಿದೆ ಹತ್ತರ ಸ್ಥಾನದಲ್ಲಿ ಏಳಿದರೆ ಅದರ ಬೆಲೆ ಎಪ್ಪತ್ತು ಸಾವಿರ ಸ್ಥಾನದಲ್ಲಿ ಐದಿದ್ರೆ ಅದರ ಬೆಲೆ ಐದು ಸಾವಿರ ಹಾಗಾದರೆ ಹತ್ತು ಸಾವಿರ ಸ್ಥಾನದಲ್ಲಿ ಯಾವ ಅಂಕಿ ಇದೆ ನಾಲ್ಕಿದೆ ಈ ನಾಲ್ಕರ ಬೆಲೆ ನಲವತ್ತು ಸಾವಿರ ಇಲ್ಲಿ ಸಾವಿರದ ಘಟಕಗಳು ಹತ್ತು ಸಾವಿರದ್ದೊಂದು ಸಾವಿರದೊಂದು ಹತ್ತು ಸಾವಿರ ಮತ್ತು ಸಾವಿರವನ್ನು ಒಟ್ಟಾಗಿ ಹೇಳಬೇಕು ನಲವತ್ತು ಸಾವಿರ ಪ್ಲಸ್ ಐದು ಸಾವಿರ ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತ ಎಂಟು ಗೊತ್ತಾಯ್ತಲ್ಲ ಬದಲಾಗಿ ಏನಾದರೂ ನಲ್ವತ್ತು ಸಾವಿರ ಐದು ಸಾವಿರ ಆರುನೂರ ಎಪ್ಪತ್ತೆಂಟು ಹೀಗೆ ಹೇಳಿದರೆ ಅದು ತಪ್ಪಾಗುತ್ತೆ ಸಾವಿರದ ಘಟಕಗಳ ಮೊತ್ತವನ್ನು ನಾವು ಒಟ್ಟಾಗಿ ಬರೀಬೇಕು ಅರ್ಥ ಆಯ್ತಲ್ಲ ಹೀಗೆ ಇನ್ನೂ ಒಂದೆರಡು ಐದು ಅಂಕಿಯ ಸಂಖ್ಯೆಗಳನ್ನು ನಾನು ಹೇಳ್ತೀನಿ ಬರೆದುಕೊಳ್ಳೋಕಾಗುತ್ತಾ ಓಕೆ ಬರ್ಕೊಳ್ಳಿ ನಿಮ್ಮ ನೋಟ್ಬುಕ್ಕಲ್ಲಿ ಅರವತ್ತ್ನಾಲ್ಕು ಸಾವಿರದ ಒಂದು ಮತ್ತೊಮ್ಮೆ ಅರುವತ್ನಾಲ್ಕು ಸಾವಿರದ ಒಂದು ಇನ್ನೊಂದು ತೊಂಬತ್ತು ಸಾವಿರದ ಇಪ್ಪತ್ತೈದು ತೊಂಬತ್ತು ಸಾವಿರದ ಇಪ್ಪತ್ತೈದು ಬರ್ದೆ ಆಯಿತಲ್ಲ ನೋಡಿ ಅರವತ್ನಾಲ್ಕು ಸಾವಿರದ ಒಂದರಲ್ಲಿ ನಾನು ನೂರರ ಸ್ಥಾನಕ್ಕೆ ಯಾವ ಸಂಖ್ಯೆಯೂ ಹೇಳಿಲ್ಲ ಹಾಗೆ ಹತ್ತರ ಸ್ಥಾನಕ್ಕೂ ನಾನು ಯಾವುದೇ ಸಂಖ್ಯೆಯನ್ನು ಹೇಳಿಲ್ಲ ಆ ಸಂದರ್ಭದಲ್ಲಿ ನೀವು ಆ ಸ್ಥಾನವನ್ನು ಖಾಲಿ ಬಿಡಬಾರ್ದು ನಾನು ಯಾವ ಸಂಖ್ಯೆಯನ್ನು ಹೇಳಿಲ್ಲ ಅಂದರೆ ಆ ಸ್ಥಾನದಲ್ಲಿ ಸೊನ್ನೆಯನ್ನು ಬರಿಬೇಕು ಆಗ ನೀವು ಬರೆದಿದ್ದ ಸಂಖ್ಯೆ ಸರಿಯಾಗಿರುತ್ತೆ ಬೆಲೆಯೂ ಸರಿಯಾಗಿರುತ್ತೆ ಅರ್ಥ ಆಯ್ತಲ್ಲ ತೊಂಬತ್ತು ಸಾವಿರದ ಇಪ್ಪತ್ತೈದರಲ್ಲಿ ಸಾವಿರ ಸ್ಥಾನಕ್ಕೂ ನಾನು ಏನು ಹೇಳಿಲ್ಲ ಮತ್ತು ನೂರು ಸ್ಥಾನಕ್ಕೂ ಏನನ್ನೂ ಹೇಳಿಲ್ಲ ಹಾಗಾಗಿ ಆ ಎರಡೂ ಸ್ಥಾನಗಳಿಗೂ ಸೊನ್ನೆಯನ್ನು ಕಡ್ಡಾಯವಾಗಿ ಬರೀಲೇಬೇಕು ಹಾಗೆ ಬರೆದಾಗ ಮಾತ್ರ ಅದು ಸರಿಯಾದ ಕ್ರಮ ಆಗಿರುತ್ತೆ ಹೆಚ್ಚು ನೀವು ಇಲ್ಲೇ ತಪ್ಪು ಮಾಡೋದು ಬರೆಯುವಾಗ ಯಾವ ಸ್ಥಾನಕ್ಕೆ ನಾನು ಸಂಖ್ಯೆಗಳನ್ನು ಹೇಳಲ್ವೋ ಆ ಸ್ಥಾನದಲ್ಲಿ ಕಡ್ಡಾಯವಾಗಿ ಸೊನ್ನೆಯನ್ನು ಬರೀಲೇಬೇಕು ಇದಿಷ್ಟು ಸಂಖ್ಯೆಯ ಸ್ಥಾನ ಸ್ಥಾನ ಬೆಲೆ ಸಂಖ್ಯೆಯನ್ನು ಗುರುತಿಸೋದು ಸಂಖ್ಯೆಯನ್ನು ಓದೋದು ಬರೆಯೋದು ಇದನ್ನೆಲ್ಲ ನೀವು ನಾಲ್ಕನೇ ತರಗತಿನಲ್ಲೇ ತಿಳ್ಕೊಂಡಿದ್ದೀರಾ ಆದರೆ ಒಂದು ಲಿಮಿಟ್ ಒಳಗೆ ತಿಳ್ಕೊಂಡಿದ್ದೀರ ಕೇವಲ ನಾಲ್ಕು ಅಂಕಿಗಳ ಬಗ್ಗೆ ಮಾತ್ರ ಅಧ್ಯಯನವನ್ನ ಮಾಡಿದ್ದೀರ ಈಗ ಹೊಸದಾದ ಮತ್ತೊಂದು ಸ್ಥಾನ ಯಾವ್ದನ್ನ ಕಲಿತ್ರಿ ಐದು ಅಂಕಿಯ ಸ್ಥಾನ ಅದು ಯಾವ ಸ್ಥಾನ ಹತ್ತು ಸಾವಿರದ ಸ್ಥಾನ ಮರಿಬಾರ್ದು ವೆರಿ ಗುಡ್ ನಾವು ಯಾವುದೇ ಸಂಖ್ಯೆ ಕೊಟ್ರೂ ಸರಿಯಾಗಿ ಓದಬೇಕು ಈಗ ಐದು ಅಂಕಿಗಳಲ್ಲಿ ದೊಡ್ಡ ಸಂಖ್ಯೆ ಮತ್ತೆ ಚಿಕ್ಕ ಸಂಖ್ಯೆಯನ್ನು ನೋಡೋಣ ಅದರಲ್ಲೇ ಕನಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆಯನ್ನು ನಾವು ಈಗ ನೋಡೋಣ ನಿಮಗೆ ಇದು ಆಲ್ರೆಡಿ ಗೊತ್ತಿದೆ ಅಲ್ವಾ ನಾಲ್ಕನೇ ತರಗತಿನಲ್ಲಿ ನಾಲ್ಕು ಅಂಕಿಗಳ ಬಗ್ಗೆ ತುಂಬ ಅಧ್ಯಯನ ಮಾಡಿದ್ದೀರ ಇಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಗೂ ಕನಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆಗೂ ಸ್ವಲ್ಪ ವ್ಯತ್ಯಾಸ ಇದೆ ದೊಡ್ಡದು ಚಿಕ್ಕ ಸಂಖ್ಯೆಯನ್ನು ಹೇಳಬೇಕಾದ್ರೆ ನಾವು ಕೇವಲ ಎರಡು ಸಂಖ್ಯೆಗಳ ನಡುವೆ ಹೋಲಿಕೆ ಮಾಡಿ ಹೇಳ್ತೀವಿ ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಹೋಲಿಕೆ ಮಾಡಿ ಹೇಳ್ತೀವಿ ಈಗ ಕನಿಷ್ಠ ಸಂಖ್ಯೆ ಹೇಳಬೇಕು ಅಂದರೆ ಅಲ್ಲಿ ಮೂರಕ್ಕಿನ್ನ ಜಾಸ್ತಿ ಸಂಖ್ಯೆ ಇರಬೇಕು ಕೇವಲ ಎರಡು ಸಂಖ್ಯೆಗಳ ನಡುವೆ ಹೇಳೋದಕ್ಕಾಗಲ್ಲ ಕನಿಷ್ಠ ಅಲ್ಲಿ ಮೂರಕ್ಕಿಂತ ಜಾಸ್ತಿ ಸಂಖ್ಯೆಗಳು ಇದ್ದಾಗ ಕನಿಷ್ಠ ಸಂಖ್ಯೆಯನ್ನು ಗುರುತಿಸ್ಬೋದು ಗರಿಷ್ಠ ಸಂಖ್ಯೆಯನ್ನು ನಾವು ಗುರುತಿಸ್ಬೋದು ದೊಡ್ಡದು ಚಿಕ್ಕದನ್ನು ನಾವು ಕೇವಲ ಎರಡು ಸಂಖ್ಯೆ ಇದ್ದರೆ ಆರಾಮಾಗಿ ಹೇಳ್ಬೋದು ಈ ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆಯನ್ನು ನಾವು ಗುರುತಿಸಿದ ನಂತರ ಸುಲಭವಾಗಿ ಏರಿಕೆ ಇಳಿಕೆ ಈ ಸಂಖ್ಯೆಗಳನ್ನ ನಾವು ಬರಿಬೋದಲ್ವಾ ಬರಿತೀರಾ ಅಲ್ವಾ ಈಗ ನಾನು ಕೆಲವು ಸಂಖ್ಯೆಗಳನ್ನ ಹೇಳ್ತೀನಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಡಿನ ನಲವತ್ನಾಲ್ಕು ಸಾವಿರದ ಐನೂರ ಮೂರು ನಲವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತ ಒಂಬತ್ತು ಬರೆದಿದ್ದಾಯ್ತಾ ಈಗ ಇದರಲ್ಲಿ ಕನಿಷ್ಠ ಸಂಖ್ಯೆ ಯಾವುದು ಹೇಳಿ ಕನಿಷ್ಠ ಅಂತ ಅಂದರೆ ತುಂಬ ಚಿಕ್ಕದು ಈ ಮೂರರಲ್ಲಿ ಅತ್ಯಂತ ಚಿಕ್ಕದು ಸಂಖ್ಯೆ ಯಾವ್ದು ಹೇಳಿ ನೋಡೋಣ ಈಗ ಸ್ಥಾನ ಬೆಲೆಗಳನ್ನ ನೋಡಬೇಕು ನಾವು ದೊಡ್ಡ ಸ್ಥಾನ ಹತ್ತು ಸಾವಿರ ಸ್ಥಾನಕ್ಕೆ ನೋಡಬೇಕು ಈ ಮೂರು ಸಂಖ್ಯೆಗಳಲ್ಲೂ ಹತ್ತು ಸಾವಿರ ಸ್ಥಾನದಲ್ಲಿ ನಾಲ್ಕು ಇದೆ ಈಗೇನು ಮಾಡಬೇಕು ನಾವು ಸಾವಿರ ಸ್ಥಾನಕ್ಕೆ ಹೋಗಬೇಕು ಮೂರು ಸಂಖ್ಯೆಗಳಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆ ಯಾವುದು ಸಾವಿರ ಸ್ಥಾನದಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಈ ಸಂಖ್ಯೆ ಇದರ ಕನಿಷ್ಠ ಸಂಖ್ಯೆ ಅರ್ಥ ಆಯ್ತಲ್ಲ ನಲವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ಇದರ ಕನಿಷ್ಠ ಸಂಖ್ಯೆ ಈಗ ಗರಿಷ್ಠ ಸಂಖ್ಯೆ ನೋಡಬೇಕು ಅಂದರೂ ನಾವು ಸ್ಥಾನ ಬೆಲೆಗೆ ಅನುಗುಣವಾಗೇ ನೋಡಬೇಕು ಹತ್ತು ಸಾವಿರ ಸ್ಥಾನದಲ್ಲಿ ಮೂರಲ್ಲೂ ನಾಲ್ಕಿದೆ ಹಾಗಾಗಿ ಈಗ ಸಾವಿರ ಸ್ಥಾನ ನೋಡ್ತಾ ಇದ್ದೀವಿ ಸಾವಿರ ಸ್ಥಾನದಲ್ಲಿ ಯಾವ ಸಂಖ್ಯೆಯಲ್ಲಿ ಹೆಚ್ಚು ದೊಡ್ಡ ಸಂಖ್ಯೆ ಇದೆ ನೋಡೋಣ ಏಳು ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತ ಒಂಬತ್ತು ಇದು ಈ ಸಂಖ್ಯೆಯ ಗರಿಷ್ಠ ಸಂಖ್ಯೆ ಯಾವುದು ಹೇಳಿ ಗರಿಷ್ಠ ಸಂಖ್ಯೆ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತ ಒಂಬತ್ತು ಗರಿಷ್ಠ ಸಂಖ್ಯೆ ಆಗಿದೆ ಇದೇ ಕ್ರಮವನ್ನು ಅನುಸರಿಸಿದ್ರೆ ನೀವು ಸುಲಭವಾಗಿ ಸರಳವಾಗಿ ಏರಿಕೆ ಮತ್ತು ಇಳಿಕೆಯನ್ನು ನೀವು ಮಾಡ್ಬೋದು ಈಗ ಮುಂದಿನ ಒಂದು ಅಂಶವನ್ನು ತಿಳಿಯೋಣ ಈ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಗೆ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಮತ್ತು ಮಧ್ಯದ ಸಂಖ್ಯೆ ಇದನ್ನು ನೀವು ಹಿಂದಿನ ತರಗತಿಯಲ್ಲಿ ಗುರುತಿಸಿದ್ದೀರಾ ಆದರೆ ನಾಲ್ಕು ಅಂಕಿ ಒಳಗೆ ಮಾತ್ರ ಈಗ ನೀವು ಗುರುತಿಸಬೇಕಾಗಿರೋದು ಕಂಡಿಡಿಬೇಕಾಗಿರೋದು ಐದು ಅಂಕಿಗಳ ಸಂಖ್ಯೆಗಳಲ್ಲಿ ತುಂಬ ಏನು ಕಷ್ಟ ಆಗಲ್ಲ ಐದು ಅಂಕಿಯ ಸಂಖ್ಯೆಯ ಸ್ಥಾನ ಗೊತ್ತಾಗಿದೆ ಅದರ ಬೆಲೆನೂ ಗೊತ್ತಾಗಿದೆ ಓದೋದು ಬರೆಯೋದು ಎಲ್ಲ ಗೊತ್ತಾಗಿರೋದ್ರಿಂದ ಕಷ್ಟ ಆಗಲ್ಲ ಅದು ಯಾವುದೇ ಸಂಖ್ಯೆ ಆಗಿರಲಿ ಆ ಸಂಖ್ಯೆಯ ಹಿಂದಿನ ಸಂಖ್ಯೆಯನ್ನು ಕಂಡಿಡಿಬೇಕು ಅಂದರೆ ಸ್ಥಾನದಲ್ಲಿ ಒಂದನ್ನು ಕಳಿಬೇಕು ಆಗ ನಮಗೆ ದತ್ತ ಸಂಖ್ಯೆಯ ಹಿಂದಿನ ಸಂಖ್ಯೆ ಸಿಗುತ್ತೆ ಅರ್ಥ ಆಯ್ತಲ್ಲ ಹಿಂದಿನ ಸಂಖ್ಯೆಯನ್ನು ಕಂಡಿಡಿಯುವಾಗ ದತ್ತ ಸಂಖ್ಯೆಯಿಂದ ಒಂದನ್ನ ಬಿಡಿಸ್ತಾನದಲ್ಲಿ ಕಳದ್ರೆ ನಮಗೆ ಆ ಸಂಖ್ಯೆಯ ಹಿಂದಿನ ಸಂಖ್ಯೆ ಸಿಗುತ್ತೆ ಈಗ ಮುಂದಿನ ಸಂಖ್ಯೆಯನ್ನ ನಾವು ಕಂಡುಹಿಡಿಯಬೇಕು ಗುರುತಿಸ್ಬೇಕು ಏನ್ ಮಾಡ್ತೀರಾ ಈಗ ಕೊಟ್ಟಂತ ಸಂಖ್ಯೆಗೆ ಅಥವಾ ದತ್ತ ಸಂಖ್ಯೆಗೆ ಬಿಡಿಸ್ತಾನದಲ್ಲಿ ಒಂದನ್ನ ಕೂಡಬೇಕು ಒಂದನ್ನ ಕೂಡಿದಾಗ ಮುಂದಿನ ಸಂಖ್ಯೆ ಸಿಗುತ್ತೆ ಅರ್ಥ ಆಯ್ತಲ್ವಾ ಈಗ ನಾನೊಂದು ಎಕ್ಸಾಂಪಲ್ ಹತ್ತು ಸಾವಿರ ಹತ್ತು ಸಾವಿರದ ಮುಂದಿನ ಸಂಖ್ಯೆ ಎಷ್ಟು ಹೇಳಿ ನೋಡೋಣ ಹತ್ತು ಸಾವಿರಕ್ಕೆ ಒಂದನ್ನು ಕೂಡಿದ್ರಿ ಹತ್ತು ಸಾವಿರದ ಒಂದು ಇನ್ನೊಂದು ಹೇಳ್ತೀನಿ ಒಂಬೈನೂರ ತೊಂಬತ್ತ ಒಂಬತ್ತು ಇದರ ಹಿಂದಿನ ಸಂಖ್ಯೆ ಹೇಳಿ ಹಿಂದಿಂದು ಮೈನಸ್ ಒಂದು ಮಾಡಿ ಬಿಡಿಸ್ತಾನದಲ್ಲಿ ಆಗ ಒಂಬೈನೂರ ತೊಂಬತ್ತ ಎಂಟು ಇದರ ಹಿಂದಿನ ಸಂಖ್ಯೆ ಆಗಿರುತ್ತೆ ಹೌದಲ್ವಾ ಈಗ ಮದ್ಯದ ಸಂಖ್ಯೆಯನ್ನ ಕಂಡು ಹಿಡಿಯೋದು ತುಂಬಾ ಸುಲಭ ಇದನ್ನ ಕ್ರಮಾನುಗತವಾಗಿ ಬರೆದ್ರೆ ಇದು ಮಧ್ಯದ ಸಂಖ್ಯೆ ಸಿಗುತ್ತೆ ಈಗ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಮದ್ಯದ ಸಂಖ್ಯೆಯನ್ನ ನೀವು ಗುರ್ತಿಡ್ದಿದ್ದೀರ ಹೌದಲ್ವಾ ಇದ್ರಲ್ಲೇ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಯನ್ನ ಚಿಹ್ನೆಯನ್ನ ಹಾಕಿ ನಾವು ಬರಿಬಹುದು ಮತ್ತೆ ಸಮ ಸಂಖ್ಯೆಗೂ ಕೂಡ ಚಿಹ್ನೆಯನ್ನ ಹಾಕಿ ಬರಿಬಹುದು ಯಾವುದೇ ಸಂಖ್ಯೆ ಕೊಟ್ಟರು ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಮಧ್ಯದ ಸಂಖ್ಯೆ ಬರೀತೀರಲ್ವಾ ಈಗ ನಾನೊಂದು ಸಂಖ್ಯೆ ಕೊಡ್ತೀನಿ ಬರೀತೀರಾ ಮೂವತ್ತೈದು ಸಾವಿರದ ಒಂಬೈನೂರ ನಾಲ್ಕು ಮೂವತ್ತೈದು ಸಾವಿರದ ಒಂಬೈನೂರ ನಾಲ್ಕರ ಹಿಂದಿನ ಸಂಖ್ಯೆ ಹೇಳಿ ಮೂವತ್ತೈದು ಸಾವಿರದ ಒಂಬೈನೂರ ಮೂರು ಇಲ್ಲಿ ದತ್ತ ಸಂಖ್ಯೆಯಿಂದ ಒಂದನ್ನು ಕಳೆದಿದ್ದೀರ ಇದೇ ಸಂಖ್ಯೆಯ ಮುಂದಿನ ಸಂಖ್ಯೆ ಹೇಳಿ ದತ್ತ ಸಂಖ್ಯೆಗೆ ಒಂದನ್ನು ಕೂಡಿ ಆಗ ಮೂವತ್ತೈದು ಸಾವಿರದ ಒಂಬೈನೂರ ಐದು ಮುಂದಿನ ಸಂಖ್ಯೆ ಆಗಿರುತ್ತೆ ಹಾಗಿದ್ರೆ ಮದ್ಯದ ಸಂಖ್ಯೆ ಯಾವುದು ಮೂವತ್ತೈದು ಸಾವಿರದ ಒಂಬೈನೂರ ನಾಲ್ಕು ಒಂಬೈನೂರ ಮೂರು ಮೂವತ್ತೈದು ಸಾವಿರದ ಒಂಬೈನೂರ ನಾಲ್ಕು ಮೂವತ್ತೈದು ಸಾವಿರದ ಒಂಬೈನೂರ ಐದು ಇದು ಕ್ರಮಾನುಗತವಾಗಿದೆ ಮದ್ಯದ ಸಂಖ್ಯೆನ ಗುರುತಿಸೋದು ತುಂಬ ಸುಲಭವಾಗಿರುತ್ತೆ ಈಗ ನಾವು ಇಂಪಾರ್ಟೆಂಟಾಗಿ ಇದನ್ನು ವಿಸ್ತರಿಸುವ ರೂಪವನ್ನು ನಾವು ತಿಳಿಬೇಕು ತಿಳಿಯಣ್ವಾ ಬುಕ್ಸ್ ಇಟ್ಕೊಂಡಿದ್ದೀರಲ್ಲ ಎಲ್ಲ ಈಗ ನಾನೊಂದು ಸಂಖ್ಯೆ ಹೇಳ್ತೀನಿ ಆ ಸಂಖ್ಯೆಯನ್ನು ಬರ್ಕೊಳ್ಳಿ ಅರುವತ್ತೇಳು ಸಾವಿರದ ನಲವತ್ತ ಮೂರು ಅರುವತ್ತೇಳು ಸಾವಿರದ ನಲವತ್ತ ಮೂರು ಈಗ ಮೂರು ಯಾವ ಸ್ಥಾನದಲ್ಲಿದೆ ಬಿಡಿ ಸ್ಥಾನದಲ್ಲಿದೆ ನಾಲ್ಕು ಯಾವ ಸ್ಥಾನದಲ್ಲಿದೆ ಹತ್ತರ ಸ್ಥಾನದಲ್ಲಿದೆ ಸೊನ್ನೆ ಯಾವ ಸ್ಥಾನದಲ್ಲಿದೆ ನೂರರ ಸ್ಥಾನದಲ್ಲಿದೆ ಏಳು ಯಾವ ಸ್ಥಾನದಲ್ಲಿದೆ ಸಾವಿರ ಸ್ಥಾನದಲ್ಲಿದೆ ಆರು ಯಾವ ಸ್ಥಾನದಲ್ಲಿದೆ ಹತ್ತು ಸಾವಿರ ಸ್ಥಾನದಲ್ಲಿ ಇದೆ ಆರು ಹತ್ತರ ಸ್ಥಾನದಲ್ಲಿದ್ದರೆ ಅದರ ಮೌಲ್ಯ ಅದರ ಬೆಲೆ ಎಷ್ಟೇಳಿ ಆರು ಇಂಟು ಹತ್ತು ಸಾವಿರ ಆರು ಹತ್ತು ಸಾವಿರ ಸ್ಥಾನದಲ್ಲಿದ್ದರೆ ಆರು ಇಂಟು ಹತ್ತು ಸಾವಿರ ಅಂತ ವಿಸ್ತರಿಸಬೇಕು ಈಗ ಆರದ್ದು ಮುಗಿತು ಈಗ ಏಳಕ್ಕೆ ಬನ್ನಿ ಏಳು ಯಾವ ಸ್ಥಾನದಲ್ಲಿದೆ ಏಳು ಯಾವ ಸ್ಥಾನದಲ್ಲಿದೆ ಸಾವಿರ ಸ್ಥಾನದಲ್ಲಿದೆ ಹಾಗಾಗಿ ಏಳು ಇಂಟು ಸಾವಿರ ಏಳು ಇಂಟು ಸಾವಿರ ನೆಕ್ಸ್ಟು ಸೊನ್ನೆ ಯಾವ ಸ್ಥಾನದಲ್ಲಿದೆ ಸೊನ್ನೆ ನೂರರ ಸ್ಥಾನದಲ್ಲಿದೆ ಹಾಗಾಗಿ ಸೊನ್ನೆ ಇಂಟು ನೂರು ಸೊನ್ನೆ ಇಂಟು ನೂರು ಅಂತ ಬರೀಬೇಕು ಈಗ ನಾಲ್ಕಕ್ಕೆ ಬನ್ನಿ ನಾಲ್ಕು ಯಾವ ಸ್ಥಾನದಲ್ಲಿದೆ ಹತ್ತರ ಸ್ಥಾನದಲ್ಲಿ ಇದೆ ಆಗ ನಾಲ್ಕು ಇಂಟು ಹತ್ತು ಕೊನೆಯದು ಬಿಡಿ ಸಂಖ್ಯೆ ಮೂರು ಇದು ಯಾವ ಸ್ಥಾನದಲ್ಲಿದೆ ಬಿಡಿಯಲಿದೆ ಹಾಗಾಗಿ ನಾವು ಒಂದನ್ನು ಬರಿಬೇಕು ಅರ್ಥ ಆಯ್ತಲ್ಲ ಈಗ ಆರು ಇಂಟು ಹತ್ತು ಸಾವಿರ ಅಲ್ಲಿ ಪ್ಲಸ್ನ ನಾವು ಹಾಕಬೇಕು ಆರು ಇಂಟು ಹತ್ತು ಸಾವಿರ ಪ್ಲಸ್ ಏಳು ಇಂಟು ಸಾವಿರ ಪ್ಲಸ್ ಸೊನ್ನೆ ಇಂಟು ನೂರು ಪ್ಲಸ್ ನಾಲ್ಕು ಇಂಟು ಹತ್ತು ಪ್ಲಸ್ ಮೂರು ಇಂಟು ಒಂದು ಇದು ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ವಿಸ್ತರಿಸಿದ್ದೇವೆ ಇದೇ ರೀತಿ ಯಾವ ಸಂಖ್ಯೆಯನ್ನು ಕೊಟ್ಟರು ನೀವು ಸ್ಥಾನ ಬೆಲೆಗೆ ಅನುಗುಣವಾಗಿ ವಿಸ್ತರಿಸಬೇಕು ಇದನ್ನು ನಾವು ಹತ್ತರಘಾತದಲ್ಲಿ ವಿಸ್ತರಿಸ್ತೀವಿ ಹತ್ತರಘಾತದಲ್ಲಿ ಬರಿತೀವಿ ಅದೇಗೆ ಹತ್ತು ಸಾವಿರ ಸ್ಥಾನದಲ್ಲಿ ಆರಿದೆ ಆರು ಇಂಟು ಹತ್ತರ ಗಾತ ನಾಲ್ಕು ಹತ್ತರಘಾತ ನಾಲ್ಕು ಅಂದರೆ ಹತ್ತು ಸಾವಿರ ಅದರ ಮೌಲ್ಯ ಅರ್ಥ ಆಯ್ತಲ್ಲ ಆರು ಇಂಟು ಹತ್ತರ ಗಾತ್ರ ನಾಲ್ಕು ಪ್ಲಸ್ ಏಳು ಇಂಟು ಹತ್ತರಘಾತ ಮೂರು ಹತ್ತರಘಾತ ಮೂರು ಅಂದರೆ ಅದರ ಮೌಲ್ಯ ಸಾವಿರ ಹಾಗೆ ಪ್ಲಸ್ ಸೊನ್ನೆ ಎಂಟು ಹತ್ತರ ಗಾತ ಎರಡು ಸೊನ್ನೆ ಎಂಟು ಹತ್ತರಘಾತ ಎರಡು ಅಂದರೆ ಸೊನ್ನೆ ನೂರರ ಸ್ಥಾನದಲ್ಲಿದೆ ಹಾಗಾಗಿ ಹತ್ತರಘಾತ ಎರಡು ಅಂದರೆ ನೂರು ನೂರನ್ನ ಸೊನ್ನೆ ಜೊತೆ ಗುಣಿಸಿದಾಗ ಅದರ ಮೌಲ್ಯ ಎಷ್ಟು ಬರುತ್ತೆ ಹೇಳಿ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದಾಗ ಅದು ಸೊನ್ನೆ ಆಗಿರುತ್ತೆ ಹಾಗೆ ಮುಂದೆ ಬನ್ನಿ ಪ್ಲಸ್ ನಾಲ್ಕು ಇಂಟು ಹತ್ತರ ಗಾತ ಒಂದು ಅಂದರೆ ನಾಲ್ಕು ಹತ್ತರ ಸ್ಥಾನದಲ್ಲಿ ಇದೆ ಹಾಗಾಗಿ ಹತ್ತರ ಗಾತ ಒಂದು ಪ್ಲಸ್ ಮೂರು ಇಂಟು ಹತ್ತರ ಗಾತ ಸೊನ್ನೆ ಹತ್ತರ ಗಾತ ಸೊನ್ನೆ ಅಂದರೆ ಅದ್ರ ಮೌಲ್ಯ ಒಂದು ಆಗ ಮೂರು ಇಂಟು ಒಂದು ಗುಣಿಸಿದಾಗ ಮೂರು ಉತ್ತರ ಬರುತ್ತೆ ಬಿಡಿ ಸ್ಥಾನದಲ್ಲಿ ಸಂಖ್ಯೆ ಏನಿರುತ್ತೋ ಅದರ ಮುಖಬೆಲೆನೂ ಅಷ್ಟೇ ಆಗಿರುತ್ತೆ ಸ್ಥಾನ ಬೆಲೆನೂ ಅಷ್ಟೇ ಆಗಿರುತ್ತೆ ಯಾಕೆ ಅಂದರೆ ಹತ್ತರ ಗತ್ತ ಸೊನ್ನೆ ಆದಾಗ ಅದರ ಮೌಲ್ಯ ಒಂದಾಗಿರೋದ್ರಿಂದ ಮುಖ ಬೆಲೆ ಸ್ಥಾನ ಬೆಲೆ ಒಂದೇ ಆಗಿರುತ್ತೆ ಯಾವ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ ಮಾತ್ರ ಹೀಗೆ ನಾವು ಗಾತಾಂಕ ರೂಪದಲ್ಲಿ ವಿಸ್ತರಿಸಿ ಅದನ್ನು ಸಂಕ್ಷೇಪಿಸಿ ಮೌಲ್ಯವನ್ನ ತಿಳಿಬಹುದು ಮಕ್ಕಳೇ ಮುಂದಿನ ದಿನಗಳಲ್ಲಿ ನಮ್ಮ ಕ್ಲಾಸ್ ರೂಮ್ ಆಕ್ಟಿವಿಟಿಯಲ್ಲಿ ಜಿ ಕೆ ಕಿಟ್ ಅನ್ನು ಬಳಸ್ಕೊಂಡು ಅದ್ಭುತವಾಗಿ ಖುಷಿಯಿಂದ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ ಧನ್ಯವಾದಗಳು ಇದುವರೆಗೆ ನಾಲ್ಕು ಮತ್ತು ಐದನೇ ತರಗತಿಯ ಗಣಿತ ವಿಷಯವನ್ನ ತಿಳಿಸಿಕೊಟ್ಟವರು ಹೊಳೆ ನರಸೀಪುರ ತಾಲೂಕು ಹಳೇಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಭಾಗ್ಯಲಕ್ಷ್ಮಿ ಎಚ್ ಎಸ್ ಮಕ್ಕಳೇ ಇದು ಇಂದಿನ ರೇಡಿಯೋ ಪಾಠಶಾಲೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಎಲ್ರಿಗೂ ಬಾಯ್ ಬಾಯ್ ಇದುವರೆಗೆ ಹಾಸನ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಹಾಸನ ಆಕಾಶವಾಣಿಯು ಪ್ರಸಾರ ಮಾಡುವ ಒಂದರಿಂದ ಏಳನೇ ತರಗತಿಯ ಮಕ್ಕಳಿಗಾಗಿ ರೇಡಿಯೋ ಮೂಲಕ ಪಠ್ಯಬೋಧನಾ ಕಾರ್ಯಕ್ರಮ ರೇಡಿಯೋ ಪಾಠಶಾಲೆ ಪ್ರಸಾರವಾಯಿತು ಪ್ರಾಯೋಜಕರು ಹಾಸನ ಜಿಲ್ಲಾ ಹಾಲು ಒಕ್ಕೂಟ ಬಿಎಂ ರಸ್ತೆ ಹಾಸನ ಅಜ್ಜಿ ನನ್ ಸ್ಯಾಲ್ರಿ ಬಂದಿದೆ ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ ಕಂದ ನನಗೆ ಊಟದ ಮೊಸರನ್ನ ಇದ್ರೆ ಬರಲ್ಲ ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು ಸ್ವಾದಿಷ್ಟ ಶುದ್ಧ ಹಾಗೂ ಆರೋಗ್ಯದಾಯಕ ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು ಮಿಲಿಯನ್ಸ್ ಲವ್ ರೇಡಿಯೋ ಪಾಠಶಾಲೆ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬಂತು ಆಕಾಶವಾಣಿ ಹಾಸನ ಎಫ್ ಎಂ ನೂರ ಎರಡು ಪಾಯಿಂಟ್ ಎರಡು ಮೆಗಾ ಹರ್ಟ್ಸ್ ರೇಡಿಯೋ ಪಾಠಶಾಲೆ ಹಾಸನ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಹಾಸನ ಆಕಾಶವಾಣಿಯು ಪ್ರಸಾರ ಮಾಡುವ ಒಂದರಿಂದ ಏಳನೇ ತರಗತಿಯ ಮಕ್ಕಳಿಗಾಗಿ ರೇಡಿಯೋ ಮೂಲಕ ಪಠ್ಯಬೋಧನಾ ಕಾರ್ಯಕ್ರಮ ಪ್ರಾಯೋಜಕರು ಹಾಸನ ಜಿಲ್ಲಾ ಹಾಲು ಒಕ್ಕೂಟ ಬಿಎಂ ರಸ್ತೆ ಹಾಸನ ಲತಾ ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಟೈಮ್ ಗ್ಲೋ ಇರುತ್ತೆ ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತಿಯಾ ಸುಮಾ ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು ನಿನ್ ಮಾತಿನ ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು ಆರೋಗ್ಯ ಚೆನ್ನಾಗಿರುತ್ತೆ ಸ್ವಾದಿಷ್ಟರಿತ ಶುದ್ಧ ಹಾಗೂ ಆರೋಗ್ಯದಾಯಕ ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್ ಕೇಳಿ ರೇಡಿಯೋ ಪಾಠಶಾಲೆ ಮಕ್ಳೇ ರೇಡಿಯೋ ಪಾಠಶಾಲೆಯ ಇಂದಿನ ಪಾಠ ಏಳನೇ ತರಗತಿಯ ಗಣಿತ ವಿಷಯ ಅಧ್ಯಾಯ ಒಂದು ಪೂರ್ಣಾಂಕಗಳು ಪೂರ್ಣಾಂಕಗಳ ಬಗ್ಗೆ ತಿಳಿಸಿಕೊಡ್ತಾರೆ ಹೊಳೆನರಸೀಪುರ ತಾಲೂಕು ಎಸ್ ಅಂಕನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಶೈಲಜಾ ಬಿಆರ್ ಹಲೋ ಮಕ್ಳೇ ಎಲ್ಲರೂ ನನ್ನ ಪಾಠ ಕೇಳೋದಕ್ಕೋಸ್ಕರ ರೇಡಿಯೋ ಮುಂದೆ ಕುಳಿತಿದ್ದೀರಾ ಹಾಗಾದ್ರೆ ಶುರು ಮಾಡೋಣ ನಾನು ಏಳನೇ ತರಗತಿಯ ಮೊದಲನೇ ಅಧ್ಯಾಯವಾದಂತಹ ಪೂರ್ಣಾಂಕಗಳು ಈ ಅಧ್ಯಾಯವನ್ನ ಪಾಠ ಶುರು ಮಾಡೋಣ ಅನ್ಕೊಂಡಿದ್ದೀನಿ ಎಲ್ಲರೂ ನಿಮ್ಮ ನಿಮ್ಮ ನೋಟ್ ಪುಸ್ತಕಗಳು ಪೆನ್ನನ್ನು ಸಿದ್ಧ ಮಾಡಿಟ್ಕೊಳ್ಳಿ ಮಕ್ಳೇ ಹಿಂದಿನ ತರಗತಿಯಲ್ಲಿ ನೀವೆಲ್ಲರೂ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳ ಬಗ್ಗೆ ಅಧ್ಯಯನ ಮಾಡಿದ್ರಿ ಹಾಗೆ ಅದರ ಬಗ್ಗೆ ತುಂಬಾ ವಿಷಯಗಳನ್ನು ತಿಳ್ಕೊಂಡಿದ್ದೀರಿ ಆದರೂ ಕೂಡ ಈ ದಿನ ಅವುಗಳನ್ನು ಮತ್ತೆ ನಾವು ಪುನರ್ಮನನ ಮಾಡ್ಕೊಳ್ಳೋಣ ಮೊದಲು ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ನಾವು ಪ್ರತಿನಿತ್ಯ ಎಣಿಕೆ ಮಾಡ್ತೀವಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ಮುಂದುವರೆದ ಹಾಗೆ ಎಣಿಕೆ ಮಾಡ್ತೀವಲ್ಲ ಈ ಎಣಿಕೆಯ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ಮಕ್ಕಳೇ ಈ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ನಾವು ಎನ್ ಎಂಬ ಸಂಕೇತದಿಂದ ಸೂಚಿಸ್ತೀವಿ ಅನ್ನೋದು ನಿಮಗೆಲ್ಲ ಗೊತ್ತಲ್ವಾ ಹಾಗೆ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಮಕ್ಕಳೇ ಒಂದು ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಹಾಗೆ ಅತ್ಯಂತ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಹೇಳಕ್ಕಾಗುತ್ತ ಮಕ್ಕಳ ಇಲ್ಲ ಯಾಕೆ ಹೇಳೋಕ್ಕಾಗಲ್ಲ ಸ್ವಾಭಾವಿಕ ಸಂಖ್ಯೆಗಳು ಅನಂತ ಅಂದರೆ ಅವುಗಳಿಗೆ ಕೊನೆ ಇಲ್ಲ ಆದ್ದರಿಂದ ಅವುಗಳಲ್ಲಿ ನಾವು ದೊಡ್ಡದು ಅಂತ ಹೇಳೋದಕ್ಕೆ ನಿರ್ದಿಷ್ಟತೆ ಇಲ್ಲ ಹಾಗೆ ಪೂರ್ಣ ಸಂಖ್ಯೆಗಳು ಅಂದರೆ ಏನು ಪೂರ್ಣ ಸಂಖ್ಯೆಗಳು ಅಂದರೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಎಣಿಸ್ತೀವಲ್ವಾ ಸೊನ್ನೆಯಿಂದ ಪ್ರಾರಂಭಿಸಿ ಎಣಿಸುವ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ ಪೂರ್ಣ ಸಂಖ್ಯೆಗಳ ಗಣವನ್ನು ಡಬ್ಲ್ಯೂ ಎಂಬ ಸಂಕೇತದಿಂದ ಸೂಚಿಸ್ತೀವಿ ಹಾಗೆ ಪೂರ್ಣ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂತ ಹೇಳ್ತೀರಾ ಸೊನ್ನೆ ಪೂರ್ಣ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆಯಾಗಿದೆ ಹಾಗೆ ಪೂರ್ಣ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಹೇಳಕ್ಕಾಗುತ್ತಾ ಇಲ್ಲ ಅತ್ಯಂತ ದೊಡ್ಡ ಸಂಖ್ಯೆನ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಇದು ಕೂಡ ಅನಂತ ಪೂರ್ಣ ಸಂಖ್ಯೆಗಳು ಕೂಡ ಅನಂತವಾಗಿರುತ್ತೆ ಅದಕ್ಕೆ ಕೊನೆ ಇಲ್ಲ ಆದ್ದರಿಂದ ನಾವು ಇದರಲ್ಲೂ ಅತ್ಯಂತ ದೊಡ್ಡ ಸಂಖ್ಯೆನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಲ್ಲ ಮಕ್ಕಳ ಮುಂದುವರೆದ ಹಾಗೆ ಪೂರ್ಣ ಅಂಕಗಳು ಪೂರ್ಣ ಅಂಕಗಳು ಅಂದ್ರೆ ಏನು ಪೂರ್ಣ ಅಂಕಗಳು ಅಂತ ಹೇಳಿದ್ರೆ ಮಕ್ಕಳ ನೀವು ಪೂರ್ಣ ಸಂಖ್ಯೆಗಳು ಜೊತೆಗೆ ಋಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲಿ ಏನೇನಿರುತ್ತೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೀಗೆ ಮುಂದುವರೆದಿರುತ್ತೆ ಹಾಗೆ ಋಣ ಅಂತ ಹೇಳಿದ್ರೆ ಮೈನಸ್ ಚಿಹ್ನೆ ಅಥವಾ ಋಣ ಚಿಹ್ನೆಯನ್ನ ಒಳಗೊಂಡಂತಹ ಸಂಖ್ಯೆಗಳು ಸೇರಿರುವ ಸಂಖ್ಯೆಗಳ ಒಂದು ಗುಂಪಿಗೆ ನಾವು ಪೂರ್ಣ ಅಂಕಗಳು ಅಂತ ಕರಿತೀವಿ ಏನು ಅಂತ ಅರ್ಥ ಆಯ್ತಾ ಇದೆಯಾ ಪೂರ್ಣಾಂಕಗಳು ಅಂತ ಹೇಳಿದ್ರೆ ನಿಮಗೆ ಋಣ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳು ಸೇರಿ ಒಟ್ಟಾಗಿ ನಾವು ಅವುಗಳನ್ನು ಪೂರ್ಣಾಂಕಗಳು ಅಂತ ಕರಿತೀವಿ ಪೂರ್ಣಾಂಕಗಳ ಗಣವನ್ನ ನಾವು ಝೆಡ್ ಎಂಬ ಸಂಕೇತದಿಂದ ಸೂಚಿಸ್ತೀವಿ ಪೂರ್ಣಾಂಕಗಳಲ್ಲಿ ಹಾಗಾದ್ರೆ ಏನೇನು ಒಳಗೊಂಡಿರುತ್ತೆ ಅಂತ ಮತ್ತೊಮ್ಮೆ ನಾವು ನೋಡಿದಾಗ ಪೂರ್ಣಾಂಕಗಳಲ್ಲಿ ಋಣ ಪೂರ್ಣಾಂಕಗಳು ಧನ ಪೂರ್ಣಾಂಕಗಳು ಮತ್ತು ಅದರ ಜೊತೆಯಲ್ಲಿ ಸೊನ್ನೆಯೂ ಸೇರಿರುತ್ತೆ ಇವುಗಳನ್ನೆಲ್ಲ ಒಟ್ಟಾಗಿ ನಾವು ಪೂರ್ಣಾಂಕಗಳು ಅಂತ ಕರಿತೀವಿ ಮಕ್ಕಳೇ ಪೂರ್ಣಾಂಕಗಳಲ್ಲಿ ಋಣ ಸಂಖ್ಯೆಗಳು ಅಂದ ತಕ್ಷಣ ಅದರಲ್ಲಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಹೀಗೆ ಮುಂದುವರಿತಾ ಹೋಗುತ್ತೆ ಹಾಗೆ ಧನ ಪೂರ್ಣಾಂಕಗಳಲ್ಲಿ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಹೀಗೆ ಕೊನೆ ಇಲ್ಲದ ಹಾಗೆ ಮುಂದುವರಿಯುತ್ತೆ ಗಮನಿಸಿ ಮಕ್ಕಳ ಋಣ ಸಂಖ್ಯೆಗಳಿಗೂ ಕೊನೆ ಇಲ್ಲ ಧನ ಪೂರ್ಣಾಂಕಗಳಿಗೂ ಕೊನೆಯಿಲ್ಲ ಹಾಗೆ ನಾವು ಋಣ ಪೂರ್ಣಾಂಕಗಳಲ್ಲಿ ಅತ್ಯಂತ ಚಿಕ್ಕ ಪೂರ್ಣಾಂಕನ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅದಕ್ಕೂ ಅಂತ್ಯ ಇಲ್ಲ ಹಾಗೆ ಧನ ಪೂರ್ಣಾಂಕಗಳಲ್ಲೂ ನಾವು ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಋಣಪೂರ್ಣಾಂಕಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಹೇಳ್ಬೋದು ಯಾವುದು ಅತ್ಯಂತ ದೊಡ್ಡ ಸಂಖ್ಯೆ ಮೈನಸ್ ಒಂದು ಮೈನಸ್ ಒಂದು ಋಣಪೂರ್ಣಾಂಕಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಆಗಿದೆ ಹಾಗಾದರೆ ಸೊನ್ನೆ ಯಾವ ಚಿಹ್ನೆ ಹೊಂದಿದೆ ಅಂತ ಹೇಳ್ತೀರಾ ಸೊನ್ನೆ ಋಣ ಚಿಹ್ನೆಯನ್ನೂ ಹೊಂದಿಲ್ಲ ಧನ ಚಿಹ್ನೆಯನ್ನು ಹೊಂದಿಲ್ಲ ಪೂರ್ಣಾಂಕಗಳೆಲ್ಲವೂ ಕೂಡ ಯಾವುದೇ ಒಂದು ಋಣ ಚಿಹ್ನೆ ಆಗಿರಬಹುದು ಅಥವಾ ಧನ ಚಿಹ್ನೆಯನ್ನಾಗಿ ಹೊಂದಿರುತ್ತೆ ಆದರೆ ಸೊನ್ನೆ ಮಾತ್ರ ಋಣ ಚಿಹ್ನೆಯನ್ನಾಗಲಿ ಅಥವಾ ಧನ ಚಿಹ್ನೆಯನ್ನಾಗಲಿ ಹೊಂದಿಲ್ಲದ ಏಕೈಕ ಸಂಖ್ಯೆ ಆಗಿದೆ ಮಕ್ಕಳೇ ಇದಿಷ್ಟನ್ನು ನಾವು ಒಟ್ಟಾಗಿ ಹೇಳೋದಾದರೆ ಪೂರ್ಣ ಅಂಕಗಳು ಎಂದರೆ ಋಣಸಂಖ್ಯೆಗಳು ಮತ್ತು ಧನಸಂಖ್ಯೆಗಳನ್ನು ಹಾಗೂ ಸೊನ್ನೆಯನ್ನು ಒಳಗೊಂಡಂತಹ ಅತಿ ದೊಡ್ಡ ಸಂಖ್ಯೆಗಳ ಸಂಗ್ರಹ ಅಂತ ಹೇಳ್ಬೋದು ಮಕ್ಕಳೇ ಈಗ ನಿಮಗೆ ನಾನು ಮುಂದುವರೆದ ಹಾಗೆ ಸಂಖ್ಯಾರೇಖೆ ಸಂಖ್ಯಾರೇಖೆ ಅಂದರೆ ಏನು ಅದನ್ನು ಹೇಗೆ ಬರೆಯೋದು ಅದನ್ನು ಹೇಗೆ ಬಳಸೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಮಕ್ಕಳ ನಾನು ಮೊದಲು ನಿಮಗೆ ಸಂಖ್ಯಾ ರೇಖೆಯನ್ನು ಬರೆಯೋ ವಿಧಾನವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೀವು ಕೂಡ ನಿಮ್ಮ ನೋಟ್ ಪುಸ್ತಕದಲ್ಲಿ ಆ ಸಂಖ್ಯಾ ರೇಖೆಯನ್ನು ಬರೀರಿ ಮಕ್ಳ ನಾನು ಹೇಗೆ ಹೇಳ್ತಾ ಇರ್ತೀನೋ ನೀವು ಹಾಗೆ ಆ ಸಂಖ್ಯಾ ರೇಖೆನ ಬರಿತಾ ಮುಂದುವರಿ ಮಕ್ಳ ರೆಡಿ ಇದ್ದೀರಾ ಪ್ರಾರಂಭಿಸ್ತೀನಿ ಮಕ್ಕಳೇ ನೀವು ನಾನು ಹೇಳ್ದಂಗೆ ಬರಿತಾ ಹೋಗಿ ಮೊದಲು ಸ್ಕೇಲ್ ತಗೊಳ್ಳಿ ಸ್ಕೇಲ್ನ ನೋಟ್ ಬುಕ್ಕಲ್ಲಿ ಇಟ್ಕೊಂಡು ಒಂದು ಅಡ್ಡ ಗೆರೆಯನ್ನ ಎಳಿರಿ ಮಕ್ಕಳ ಅಡ್ಡ ಗೆರೆ ಎಳದ್ರಲ್ವಾ ಎಳೆದ ನಂತರ ಮತ್ತೆ ಪೆನ್ಸಿಲ್ ತಗೊಳ್ಳಿ ಪೆನ್ಸಿಲ್ನಲ್ಲಿ ಅದರ ಮಧ್ಯ ಭಾಗದಲ್ಲಿ ಒಂದು ಚುಕ್ಕಿಯನ್ನ ಇಡಿ ಆ ಒಂದು ಗೆರೆಯ ಮಧ್ಯ ಭಾಗದಲ್ಲಿ ಒಂದು ಚುಕ್ಕಿ ಇಡಿ ಆ ಚುಕ್ಕಿಯ ಕೆಳಭಾಗದಲ್ಲಿ ಸೊನ್ನೆಯನ್ನು ಬರೀರಿ ಬರದ್ರ ಮಕ್ಳ ಸೊನ್ನೆ ಬರೆದ್ರಿ ನಂತರ ಆ ಸೊನ್ನೆಯ ಬಲಭಾಗ ನಿಮ್ಮ ಸೊನ್ನೆ ಬರೆದಿದ್ದೀರಲ್ಲ ಆ ಸೊನ್ನೆಯ ಬಲಭಾಗಕ್ಕೆ ಸಮಾನ ಅಂತರದಲ್ಲಿ ಚುಕ್ಕಿಗಳನ್ನು ಇಟ್ಕೊಳ್ಳಿ ಮಕ್ಕಳ ಆ ಗೆರೆಯ ಮೇಲೆ ಸೊನ್ನೆಯ ಬಲಭಾಗಕ್ಕೆ ಸಮಾನ ಅಂತರದಲ್ಲಿ ನೀವು ಚುಕ್ಕಿಗಳನ್ನು ಇಟ್ಕೊಳ್ಳಿ ಚುಕ್ಕಿಗಳನ್ನ ಇಟ್ಕೊಂಡ್ರಿ ಅನ್ಕೋತೀನಿ ಚುಕ್ಕಿ ಇಟ್ಟಾದ ಮೇಲೆ ನೀವೇನು ಮಾಡಬೇಕು ಸೊನ್ನೆಯ ಪಕ್ಕದಿಂದನೇ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಹೀಗೆ ಎಷ್ಟು ಚುಕ್ಕಿಗಳನ್ನ ಇಟ್ಟಿದ್ದೀರೋ ಅಷ್ಟು ಅಂಕಿಗಳನ್ನು ಪ್ಲಸ್ ಸಹಿತ ಬರೀರಿ ಮಕ್ಕಳ ನಾನು ಹೇಳಿದ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊನ್ನೆಯ ಬಲಭಾಗಕ್ಕೆ ಪ್ರಾರಂಭದಿಂದಲೇ ನೀವೇನನ್ನು ಬರಿಬೇಕು ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಹೀಗೆ ಬರಿತಾ ಹೋಗಬೇಕು ಮಕ್ಕಳ ಸರಿನಾ ಇದು ಬಲಭಾಗ ಆಯಿತು ಹಾಗೇ ಎಡಕ್ಕೆ ಬನ್ನಿ ಸೊನ್ನೆಯ ಎಡಭಾಗ ಖಾಲಿ ಇದೆ ಅಲ್ವಾ ಅಲ್ಲೂ ಕೂಡ ನೀವೇನು ಮಾಡಬೇಕು ಆ ಗೆರೆಯಲ್ಲಿ ಸಮಾನ ಅಂತರ ಸಮಾನ ಅಂತರ ಅಂದರೆ ಏನು ಒಂದೊಂದು ಸೆಂಟಿಮೀಟರ್ ಅಂದರೆ ಒಂದೊಂದು ಸೆಂಟಿಮೀಟರು ಅರ್ಧ ಅರ್ಧ ಸೆಂಟಿಮೀಟರ್ ಅಂದರೆ ಅರ್ಧರ್ಧ ಸೆಂಟಿಮೀಟರು ಈ ರೀತಿ ಸಮಾನ ಅಂತರದಲ್ಲಿ ನೀವು ಚುಕ್ಕಿಗಳನ್ನು ಇಡ್ತಾ ಹೋಗಿ ಚುಕ್ಕಿಗಳನ್ನ ಇಟ್ಟರಲ್ವಾ ಚುಕ್ಕಿ ಇಟ್ಟಾದ ಮೇಲೆ ಸೊನ್ನೆಯ ಪಕ್ಕದಿಂದನೇ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಹೀಗೆ ಎಷ್ಟು ಚುಕ್ಕಿಗಳನ್ನ ಇಟ್ಟಿದ್ದೀರೋ ಅಷ್ಟು ಅಂಕಿಗಳನ್ನು ಬರೀರಿ ಮಕ್ಕಳ ಬರದ್ರಾ ಈಗ ಏನೇನಾಯಿತು ಒಂದು ಗೆರೆ ಹೇಳದ್ರಿ ಆ ಗೆರೆಗೆ ಮಧ್ಯಭಾಗದಲ್ಲಿ ಸೊನ್ನೆಯನ್ನು ಗುರುತಿಸುದ್ರಿ ಸೊನ್ನೆಯ ಬಲಭಾಗಕ್ಕೆ ಧನ ಪೂರ್ಣಾಂಕಗಳು ಅಂದ್ರೆ ಪ್ಲಸ್ ಚಿಹ್ನೆಯನ್ನ ಹೊಂದಿರುವಂತ ಸಂಖ್ಯೆಗಳನ್ನ ಬರೆದ್ರಿ ಎಡಭಾಗಕ್ಕೆ ಏನು ಬರೆದ್ರಿ ಋಣ ಚಿಹ್ನೆಯನ್ನ ಹೊಂದಿರುವ ಸಂಖ್ಯೆಗಳನ್ನು ಬರೆದ್ರಿ ಇಷ್ಟು ಬರೆದ್ರಿ ಅಂದ್ಕೊಳ್ತೀನಿ ಮಕ್ಕಳ ಈಗ ಒಂದು ಮಾದರಿ ಸಂಖ್ಯಾ ರೇಖೆ ರಚನೆ ಆಯಿತು ಈ ಮಾದರಿ ರೇಖೆ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಸೊನ್ನೆಯನ್ನ ಮೂಲ ಬಿಂದು ಅಂತ ಹೇಳ್ತೀವಿ ರೇಖೆಯ ಮೂಲ ಬಿಂದು ಸೊನ್ನೆ ಆ ಬಿಂದುವಿನ ಬಲಭಾಗಕ್ಕಿರುವ ಸಂಖ್ಯೆಗಳು ಧನ ಪೂರ್ಣಾಂಕಗಳು ಅಲ್ಲಿ ನೀವು ಬರ್ಕೊಳ್ಳಿ ಮಕ್ಕಳ ಬೇಕಾದ್ರೆ ಬಲಭಾಗ ಧನ ಪೂರ್ಣಾಂಕಗಳು ಹಾಗೆ ಸೊನ್ನೆಯಿಂದ ಎಡಭಾಗ ಋಣ ಪೂರ್ಣಾಂಕಗಳು ಅಂತ ಬರ್ಕೊಳ್ಳಿ ಇದು ಒಂದು ಮಾದರಿ ಸಂಖ್ಯಾ ರೇಖೆ ಹಾಗೆ ಬಲಭಾಗದಲ್ಲಿ ನೀವು ಗೆರೆಯ ಅಂಚಿನ ತುದಿಗೆ ಬಾಣದ ಗುರುತನ್ನು ನಮೂದಿಸಿ ಹಾಗೆ ಎಡಭಾಗದಲ್ಲೂ ಕೂಡ ನೀವು ಬಾಣದ ಗುರುತನ್ನು ನಮೂದಿಸಿ ಏನು ಬಾಣದ ಗುರುತಿನ ಅರ್ಥ ಅಂದರೆ ಮುಂದುವರಿಯುತ್ತೆ ಅದಕ್ಕೆ ಅಂತ್ಯ ಇಲ್ಲ ಧನ ಪೂರ್ಣಾಂಕಗಳನ್ನು ಎಷ್ಟಾದರೂ ಬರಿತಾ ಹೋಗ್ಬೋದು ಹಾಗೆ ಋಣಪೂರ್ಣಾಂಕಗಳನ್ನು ಎಷ್ಟಾದರೂ ಬರಿತಾ ಹೋಗ್ಬೋದು ಅನ್ನೋ ಅರ್ಥವನ್ನು ಆ ಬಾಣದ ಗುರುತು ಸೂಚಿಸುತ್ತೆ ಮಕ್ಕಳ ಈಗ ನಾನು ಈ ಸಂಖ್ಯಾ ರೇಖೆಯಿಂದ ಏನೇನು ಉಪಯೋಗ ಏನು ಮಾಡಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೀವು ಆ ಸಂಖ್ಯಾ ರೇಖೆಯನ್ನು ನೋಡ್ತಾ ನೋಡ್ತಾ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ಮಕ್ಕಳ ಏನು ಸಂಖ್ಯಾ ರೇಖೆ ಅಂದ ತಕ್ಷಣ ಆ ಸಂಖ್ಯಾ ರೇಖೆಯು ಧನ ಪೂರ್ಣಾಂಕಗಳನ್ನು ಹೊಂದಿದೆ ಋಣಪೂರ್ಣಾಂಕಗಳನ್ನು ಹೊಂದಿದೆ ಧನ ಪೂರ್ಣಾಂಕಗಳು ಬಲಭಾಗದಲ್ಲಿರೋದ್ರಿಂದ ಸೊನ್ನೆಯಿಂದ ಪ್ರಾರಂಭ ಆದರೆ ಬಲಭಾಗಕ್ಕೆ ಹೋದಂತೆಲ್ಲ ಅವುಗಳ ಬೆಲೆ ಹೆಚ್ಚಾಗುತ್ತಾ ಹೋಗುತ್ತೆ ಹಾಗೆ ಸೊನ್ನೆಯಿಂದ ಎಡಭಾಗಕ್ಕೆ ಬಂದಂತೆ ಅವುಗಳ ಬೆಲೆ ಹೋಗ್ತಾ ಹೋಗ್ತಾ ತುಂಬ ಕಡಿಮೆ ಆಗುತ್ತಾ ಹೋಗುತ್ತೆ ಮಕ್ಕಳೇ ಹಾಗಾದರೆ ನಾವು ಸೊನ್ನೆ ಪಕ್ಕದಲ್ಲಿದೆಯಲ್ಲ ಮೈನಸ್ ಒಂದು ಅದೇ ಅತ್ಯಂತ ದೊಡ್ಡ ಋಣಪೂರ್ಣಾಂಕ ಆಗಿದೆ ಮಕ್ಕಳ ಅದೊಂದು ಅರ್ಥ ಮಾಡ್ಕೊಳ್ಳಿ ಅತ್ಯಂತ ದೊಡ್ಡ ಋಣಪೂರ್ಣಾಂಕ ಯಾವುದಪ್ಪ ಅಂತ ಹೇಳಿದ್ರೆ ಅದು ಮೈನಸ್ ಒಂದು ಆದರೆ ಅತ್ಯಂತ ಚಿಕ್ಕ ಋಣಪೂರ್ಣಾಂಕ ಕೇಳಿದ್ರೆ ಅದಕ್ಕೆ ಅಂತ್ಯನೇ ಇಲ್ಲ ಅತ್ಯಂತ ಚಿಕ್ಕ ಋಣಪೂರ್ಣಾಂಕ ಕೇಳಿದಾಗ ನಾವು ಯಾವುದನ್ನು ಹೇಳೋಕ್ಕಾಗಲ್ಲ ದೊಡ್ಡ ಋಣಪೂರ್ಣಾಂಕ ಪೂರ್ಣಾಂಕ ಕೇಳಿದಾಗ ಮೈನಸ್ ಒಂದನ್ನೇ ಹೇಳಬೇಕು ಮತ್ತು ನಾವು ಧನ ಪೂರ್ಣಾಂಕಗಳಲ್ಲಿ ಚಿಕ್ಕದು ಹೇಳ್ಬಹುದು ದೊಡ್ಡದನ್ನ ಹೇಳೋಕ್ಕೆ ಸಾಧ್ಯ ಇಲ್ಲ ನೋಡಿ ಚಿಕ್ಕ ಪೂರ್ಣಾಂಕ ಯಾವುದು ಪ್ಲಸ್ ಒಂದು ವೆರಿ ಗುಡ್ ಪ್ಲಸ್ ಒಂದು ಅತ್ಯಂತ ಚಿಕ್ಕ ಧನ ಪೂರ್ಣಾಂಕವಾಗಿದೆ ಅತ್ಯಂತ ಚಿಕ್ಕ ಧನ ಪೂರ್ಣಾಂಕ ಯಾವುದಪ್ಪ ಅಂದರೆ ಒಂದು ಇಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ ಮಕ್ಕಳ ಇನ್ನು ನಾವು ಸಂಖ್ಯಾ ರೇಖೆ ಮೇಲೆ ಯಾವ ಯಾವ ಕ್ರಿಯೆಗಳನ್ನು ಮಾಡಬಹುದು ಅನ್ನೋದನ್ನು ಕಲಿತಾ ಹೋಗೋಣ ಮೊದಲು ಸಂಖ್ಯಾ ರೇಖೆಯ ಮೇಲೆ ನಾವು ಪೂರ್ಣಾಂಕಗಳನ್ನು ಗುರುತಿಸೋದು ಹೇಗೆ ಅನ್ನೋದನ್ನು ನೀವು ತಿಳ್ಕೊಬೇಕು ಮಕ್ಕಳ ಈಗ ಒಂದು ಚಟುವಟಿಕೆ ಮಾಡೋಣ ನಾನು ನಿಮಗೆ ಒಂದಷ್ಟು ಋಣ ಪೂರ್ಣಾಂಕ ಧನ ಪೂರ್ಣಾಂಕ ಇವುಗಳನ್ನು ಹೇಳ್ತೀನಿ ಅದನ್ನು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಬರ್ಕೊಂಡ್ಮೇಲೆ ನೀವೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ಮೊದಲು ಬರ್ಕೊಳ್ಳಿ ಮಕ್ಕಳೆ ಮೈನಸ್ ಮೂರು ಬರದ್ರಾ ಪ್ಲಸ್ ಐದು ಮೈನಸ್ ಒಂದು ಪ್ಲಸ್ ಎರಡು ಮೈನಸ್ ನಾಲ್ಕು ಮತ್ತೊಮ್ಮೆ ಹೇಳ್ತೀನಿ ಮಕ್ಕಳ ಮೈನಸ್ ಮೂರು ಪ್ಲಸ್ ಐದು ಮೈನಸ್ ಒಂದು ಪ್ಲಸ್ ಎರಡು ಮೈನಸ್ ನಾಲ್ಕು ಈ ಅಂಕಿಗಳನ್ನ ನೀವು ಬರ್ಕೊಂಡಿದ್ದೀರಾ ಅನ್ಕೋತೀನಿ ಇದನ್ನು ಏನು ಮಾಡಬೇಕು ನೀವು ನೀವು ಬರ್ಕೊಂಡಿದ್ದೀರಲ್ಲ ಮಕ್ಕಳ ಸಂಖ್ಯಾರೇಖೆ ಆ ಸಂಖ್ಯಾರೇಖೆಯ ಮೇಲೆ ಈ ಹೇಳಿದಂತಹ ಪೂರ್ಣಾಂಕಗಳನ್ನು ಗುರುತಿಸಿ ಅವುಗಳಲ್ಲಿ ರೌಂಡ್ ಹಾಕಬೇಕು ಅಂದರೆ ವೃತ್ತವನ್ನು ಹಾಕಬೇಕು ಮೈನಸ್ ಮೂರು ಎಲ್ಲಿದೆ ಹುಡುಕಿ ಸಂಖ್ಯಾ ಸಂಖ್ಯಾರೇಖೆ ಎಡಕ್ಕೆ ಹೋಗಬೇಕು ಎಡಕ್ಕೆ ಹೋಗಿ ಮೈನಸ್ ಮೂರಕ್ಕೆ ಒಂದು ವೃತ್ತ ಹಾಕಿ ಹಾಕಿದ್ರ ಹಾಗೆ ಪ್ಲಸ್ ಐದು ಎಲ್ಲಿದೆ ಮಕ್ಕಳ ಬಲಕ್ಕೆ ಹೋಗಬೇಕು ಬಲಕ್ಕೋಗಿ ಅಲ್ಲಿ ಒಂದು ವೃತ್ತವನ್ನು ಐದನ್ನು ಹುಡುಕಬೇಕು ವೃತ್ತವನ್ನು ಹಾಕಬೇಕು ಹಾಗೆ ಮತ್ತೆ ಮೈನಸ್ ಒಂದು ಬಂತು ಎಡಕ್ಕೋಗಿ ಮೈನಸ್ ಒಂದರ ಮೇಲೆ ವೃತ್ತ ಹಾಕಿ ಹಾಗೆ ಮತ್ತೆ ಏನು ಮಾಡಬೇಕು ಪ್ಲಸ್ ಎರಡು ಬಂತು ಬಲಕ್ಕೋಗಿ ಪ್ಲಸ್ ಎರಡಕ್ಕೆ ವೃತ್ತ ಹಾಕಿ ಮತ್ತೆ ಮೈನಸ್ ಬಂತು ಎಡಕ್ಕೋಗಿ ಮೈನಸ್ ನಾಲ್ಕಕ್ಕೆ ವೃತ್ತ ಹಾಕಿ ಈಗ ಗೊತ್ತಾಯ್ತಲ್ವ ಮಕ್ಳ ಋಣ ಪೂರ್ಣಾಂಕಗಳು ಎಡ ಇರ್ತದೆ ಧನ ಪೂರ್ಣಾಂಕಗಳು ಬಲಭಾಗದಲ್ಲಿರ್ತದೆ ಅಂತ ತಟ್ಟಂತ ನಿಮ್ಮ ದೃಷ್ಟಿ ಆ ಕಡೆ ಈ ಕಡೆ ಹರಿದಾಡುತ್ತೆ ಅರ್ಥ ಆಯ್ತಲ್ವ ಮಕ್ಳ ಮತ್ತೆ ಮುಂದುವರೆದ ಹಾಗೆ ನಾವು ನಿಮಗೆ ಪೂರ್ಣಾಂಕಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ಗೊತ್ತಾಗಬೇಕಾದ್ರೆ ನೀವು ಯಾವುದೇ ಪೂರ್ಣಾಂಕ ಕೊಟ್ಟರೂ ಸಹ ಅದರಲ್ಲಿ ಚಿಕ್ಕದ್ಯಾವುದು ದೊಡ್ಡದ್ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು ಆಗ ಮಾತ್ರ ನಿಮಗೆ ಇವುಗಳ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗಿದೆ ಅನ್ನೋದು ಅರ್ಥ ಆಗುತ್ತೆ ಏನು ಹಾಗಾದರೆ ನಾನು ಕೆಲವು ಸಂಖ್ಯೆಗಳನ್ನು ಹೇಳ್ತೀನಿ ಪೂರ್ಣಾಂಕಗಳನ್ನು ಕೊಡ್ತೀನಿ ಆ ಪೂರ್ಣಾಂಕಗಳನ್ನು ನೀವು ಏರಿಕೆ ಕ್ರಮದಲ್ಲಿ ಬರೀಬೇಕು ಮತ್ತು ಇಳಿಕೆ ಕ್ರಮದಲ್ಲಿ ಬರಿಬೇಕು ಏರಿಕೆ ಕ್ರಮ ಅಂದ್ರೇನು ಆರೋಹಣ ಅಂತ ಹೇಳ್ತೀವಿ ಆರೋಹಣ ಅಂದರೆ ಏರಿಕೆ ಕ್ರಮದಲ್ಲಿ ಬರೆಯೋದು ಅಂದರೆ ಚಿಕ್ಕದರಿಂದ ದೊಡ್ಡದಕ್ಕೆ ಬರಿತಾ ಹೋಗೋದನ್ನ ನಾವು ಏರಿಕೆ ಕ್ರಮ ಅಂತ ಹೇಳ್ತೀವಿ ಈಗ ನಾನು ಎರಡು ಲೆಕ್ಕ ನಿಮಗೆ ಹೇಳ್ತೀನಿ ಆ ಎರಡು ಲೆಕ್ಕ ಬರ್ಕೊಳ್ಳಿ ಅದರಲ್ಲಿ ಏರಿಕೆ ಕ್ರಮದಲ್ಲಿ ಬರಿಬೇಕು ಹಾಗಾದರೆ ಲೆಕ್ಕ ಬರ್ಕೊಳ್ತೀರಾ ಅಲ್ವಾ ಒಂದೇ ಲೆಕ್ಕ ಬರ್ಕೊಳ್ಳಿ ಮಕ್ಕಳ ಮೈನಸ್ ಒಂದು ಮೈನಸ್ ಆರು ಮೈನಸ್ ಮೂರು ಮತ್ತೊಮ್ಮೆ ಹೇಳ್ತೀನಿ ಮೈನಸ್ ಒಂದು ಮೈನಸ್ ಆರು ಮೈನಸ್ ಮೂರು ಎರಡನೇ ಲೆಕ್ಕನೂ ಬರ್ಕೊಂಬಿಡಿ ಮಕ್ಳ ಮೈನಸ್ ಎರಡು ಪ್ಲಸ್ ಐದು ಪ್ಲಸ್ ಒಂದು ಮತ್ತೊಮ್ಮೆ ಹೇಳ್ತೀನಿ ಮೈನಸ್ ಎರಡು ಪ್ಲಸ್ ಐದು ಪ್ಲಸ್ ಒಂದು ಓಕೆನಾ ಈಗ ಎರಡು ಲೆಕ್ಕನೂ ಕೂಡ ನೀವು ಏರಿಕೆ ಕ್ರಮದಲ್ಲಿ ಬರೀರಿ ಮಕ್ಕಳ ಬರೆದ್ರಿ ಅಂದ್ಕೊಳ್ತೀನಿ ಈಗ ನೀವು ಬರೆದಿರೋ ಉತ್ತರವನ್ನು ತಿಳಿಸ್ತಾ ಹೋಗ್ತೀನಿ ನೀವು ಸರಿ ಇದೆ ಅಂತ ನೋಡ್ಕೋತಾ ಹೋಗಿ ಮಕ್ಕಳ ಮೊದಲು ಕೊಟ್ಟಿರುವ ಮೂರು ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಮೈನಸ್ ಆರು ಎಲ್ಲರೂ ಮೈನಸ್ ಆರನ್ನ ಮೊದಲು ಬರೆದಿದ್ದೀರಾ ಮತ್ತೆ ಉಳಿದಿದ್ರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮೈನಸ್ ಮೂರು ಎಕ್ಸಾಕ್ಟ್ಲಿ ಮೈನಸ್ ಮೂರು ಎರಡನೇ ಚಿಕ್ಕ ಸಂಖ್ಯೆ ಆಗಿದೆ ಹಾಗೆ ಉಳ್ದಿದ್ರಲ್ಲಿ ದೊಡ್ಡದು ಅಂದರೆ ಮೈನಸ್ ಒಂದು ಈಗ ಅಂತಿಮವಾಗಿ ಏರಿಕೆ ಕ್ರಮದಲ್ಲಿ ನೀವು ಬರೆದಿರೋ ಉತ್ತರ ಏನು ಮೈನಸ್ ಆರು ಕಾಮ ಮೈನಸ್ ಮೂರು ಕಾಮ ಮೈನಸ್ ಒಂದು ಎಲ್ಲರೂ ಬರೆದಿದ್ದೀರಾ ವೆರಿ ಗುಡ್ ಹಾಗೆ ಎರಡನೇ ಲೆಕ್ಕ ನೋಡೋಣ ಮಕ್ಕಳ ಎರಡನೇ ಲೆಕ್ಕದಲ್ಲಿ ನಾನು ಹೇಳಿರೋ ಸಂಖ್ಯೆಗಳು ಯಾವ್ಯಾವು ಮೈನಸ್ ಎರಡು ಪ್ಲಸ್ ಐದು ಪ್ಲಸ್ ಒಂದು ಅಲ್ವಾ ಇದರಲ್ಲಿ ಕಡಿಮೆ ಬೆಲೆಯ ಸಂಖ್ಯೆ ಯಾವುದು ಮೈನಸ್ ಎರಡು ಕಡಿಮೆ ಬೆಲೆಯನ್ನು ಹೊಂದಿರುವಂಥ ಸಂಖ್ಯೆ ಅದನ್ನು ಫಸ್ಟ್ ಬರೀಬೇಕು ನೆಕ್ಸ್ಟ್ ಉಳಿದಿರೋ ಎರಡು ಧನ ಪೂರ್ಣಾಂಕಗಳಲ್ಲಿ ಚಿಕ್ಕದು ಯಾವುದು ಎಲ್ರಿಗೂ ಗೊತ್ತಿರುತ್ತೆ ಪ್ಲಸ್ ಒಂದು ನಂತರ ಉಳಿದಿದ್ದು ಪ್ಲಸ್ ಐದು ಹಾಗಾದರೆ ಉತ್ತರ ಏನು ಬರೆದಿದ್ದೀರಾ ಎಲ್ಲರೂ ಮೈನಸ್ ಎರಡು ಕಾಮ ಪ್ಲಸ್ ಒಂದು ಕಾಮ ಪ್ಲಸ್ ಐದು ಸರಿನಾ ಎಲ್ಲರೂ ಬರ್ದಿದ್ದೀರಾ ಅಲ್ವ ಮಕ್ಳ ಓಕೆ ವೆರಿ ಗುಡ್ ಈಗ ಏರಿಕೆ ಕ್ರಮ ಆಯಿತು ಮಕ್ಳ ಇದೇ ರೀತಿ ಇಳಿಕೆ ಕ್ರಮನೂ ಕೂಡ ನೀವು ಬರೆಯೋದು ಕಲಿಬೇಕು ಜಾಣರಾಗ್ತೀರಾ ಇಳಿಕೆ ಕ್ರಮದಲ್ಲಿ ನಾನು ಎರಡು ಲೆಕ್ಕ ಕೊಡ್ತೀನಿ ನಿಮಗೆ ಅದನ್ನು ಕೂಡ ಇದೇ ರೀತಿ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ ಧನ ಪೂರ್ಣಾಂಕಗಳು ಋಣಪೂರ್ಣಾಂಕಗಳ ಬೆಲೆಗಳ ಬಗ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ ಲೆಕ್ಕ ಬರ್ಕೊಳ್ತೀರಾ ಬರ್ಕೊಳ್ಳಿ ಮೊದಲನೇ ಲೆಕ್ಕ ಮೈನಸ್ ನಾಲ್ಕು ಕಾಮ ಸೊನ್ನೆ ಕಾಮ ಮೈನಸ್ ಒಂದು ಮತ್ತೊಮ್ಮೆ ಹೇಳ ಮೈನಸ್ ನಾಲ್ಕು ಕಾಮ ಸೊನ್ನೆ ಕಾಮ ಮೈನಸ್ ಒಂದು ಅದೇ ರೀತಿ ಎರಡನೇ ಲೆಕ್ಕನೂ ಬರ್ಕೊಂಬಿಡಿ ಮಕ್ಕಳ ಮೈನಸ್ ಮೂರು ಪ್ಲಸ್ ಒಂದು ಪ್ಲಸ್ ಐದು ಎರಡನೇ ಲೆಕ್ಕ ಮತ್ತೊಮ್ಮೆ ಹೇಳ್ತೀನಿ ಮೈನಸ್ ಮೂರು ಪ್ಲಸ್ ಒಂದು ಪ್ಲಸ್ ಐದು ಈ ಎರಡು ಲೆಕ್ಕಗಳನ್ನು ನೀವು ಯಾವ ಕ್ರಮದಲ್ಲಿ ಬರೀಬೇಕು ಇಳಿಕೆ ಕ್ರಮದಲ್ಲಿ ಬರೀಬೇಕು ಇಳಿಕೆ ಕ್ರಮ ಅಂದರೆ ಗೊತ್ತಲ್ವ ಮಕ್ಳ ಯಾವ ರೀತಿ ಬರೀಬೇಕು ಹೌದು ಹೌದು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆವರೆಗೆ ನಾವು ಬರ್ಕೊಳ್ತಾ ಹೋದರೆ ಅದನ್ನೇ ಇಳಿಕೆ ಕ್ರಮ ಅಂತ ಹೇಳ್ತೀವಿ ಅಲ್ವ ಮಕ್ಕಳ ಸರಿ ಮಕ್ಕಳ ಬರೀರಿ ಬರೆದ್ರಿ ಅಂದ್ಕೊಳ್ತೀನಿ ಈಗ ನಾನು ಉತ್ತರನ ಹೇಳ್ತಾ ಹೋಗ್ತೀನಿ ನಿಮ್ಮ ಉತ್ತರದ ಜೊತೆ ನೀವು ಉತ್ತರ ಸರಿ ಇದೆಯಾ ಅಂತ ಗಮನಿಸ್ಕೊಳ್ಳಿ ಮೊದಲನೇ ಲೆಕ್ಕದಲ್ಲಿದ್ದ ಸಂಖ್ಯೆಗಳು ಮೈನಸ್ ನಾಲ್ಕು ಸೊನ್ನೆ ಮೈನಸ್ ಒಂದು ಹಾಗಾದರೆ ಇವುಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳ ಸೊನ್ನೆ ಸೊನ್ನೆ ಅಂದರೆ ಮೈನಸ್ಸು ಒಂದಕ್ಕಿಂತ ಮೈನಸ್ ನಾಲ್ಕಕ್ಕಿಂತ ದೊಡ್ಡ ಸಂಖ್ಯೆನೇ ಸೊನ್ನೆ ಉಳಿದ ಸಂಖ್ಯೆಗಳಲ್ಲಿ ದೊಡ್ಡದ್ಯಾವುದು ಮೈನಸ್ ಒಂದು ಹೌದು ಹಾಗಾಗಿ ಸೊನ್ನೆ ಮೈನಸ್ ಒಂದು ಮೈನಸ್ ನಾಲ್ಕು ಇದು ಮೊದಲನೇ ಲೆಕ್ಕದ ಉತ್ತರ ಆಗಿದೆ ಎರಡನೇ ಲೆಕ್ಕದ ಉತ್ತರ ಯಾವುದು ಕೊಟ್ಟಿರೋ ಸಂಖ್ಯೆಗಳು ಮೈನಸ್ ಮೂರು ಪ್ಲಸ್ ಒಂದು ಪ್ಲಸ್ ಐದು ಇದರಲ್ಲಿ ದೊಡ್ಡ ಸಂಖ್ಯೆ ಎಲ್ರಿಗೂ ತಿಳಿದಿರೋ ಹಾಗೆ ಪ್ಲಸ್ ಐದು ಹೌದು ಎರಡನೇದು ಪ್ಲಸ್ ಒಂದು ಉಳಿದಿದ್ದು ಮೈನಸ್ ಮೂರು ಇದನ್ನು ನಾವು ಇಳಿಕೆ ಕ್ರಮ ಅಂತ ಹೇಳ್ತೀವಿ ಅಲ್ವ ಮಕ್ಳ ಎಲ್ರಿಗೂನು ಏರಿಕೆ ಕ್ರಮದಲ್ಲಿ ಬರೆಯೋ ವಿಧಾನ ಇಳಿಕೆ ಕ್ರಮದಲ್ಲಿ ಬರೆಯೋ ವಿಧಾನ ಮತ್ತು ಪೂರ್ಣಾಂಕಗಳಲ್ಲಿ ಅಂತ ತಿಳ್ಕೊಂಡ್ರಿ ವೆರಿ ಗುಡ್ ಗ್ರಾಹಕರೇ ಎಚ್ಚರ ನೀವು ಹಾಲು ಖರೀದಿಸುವ ಮುನ್ನ ಯೋಚಿಸಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಹಾಲಿನ ಗುಣಮಟ್ಟ ದರ ತಯಾರಕರ ವಿಶ್ವಾಸ ಗಮನಿಸಿ ಖರೀದಿಸಿ ನಂದಿನಿ ನಮ್ಮೂರಿನ ಹಾಲು ನಿಮ್ಮ ಹಣಕ್ಕೆ ಮೌಲ್ಯದ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಸದಾ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತದೆ ಮುಂದುವರೆದ ಹಾಗೆ ಮಕ್ಕಳೇ ಸಂಖ್ಯೆ ರೇಖೆಯಿಂದ ಇನ್ನೇನನ್ನ ಮಾಡಬಹುದು ಅನ್ನೋದನ್ನ ತಿಳಿಸ್ತೀನಿ ಮಕ್ಕಳೇ ಪೂರ್ಣ ಸಂಕಲನ ವ್ಯವಕಲನ ಇವೆಲ್ಲವನ್ನ ಹಿಂದಿನ ತರಗತಿಯಲ್ಲೂ ಕೂಡ ನೀವು ಅಭ್ಯಾಸ ಮಾಡಿದಿರಿ ಆದ್ರೂ ಸಹ ನಾನು ಈಗಲೂ ಕೂಡ ನಿಮಗೆ ಅದನ್ನ ನೆನಪಿಸ್ತಾ ಹೋಗ್ತೀನಿ ಅವುಗಳನ್ನ ನೋಡ್ತಾ ಹೋಗಿ ಹಾಗೆ ನಿಮ್ಮ ದೃಷ್ಟಿ ಎಲ್ಲವೂ ಕೂಡ ಸಂಖ್ಯಾ ರೇಖೆ ಮೇಲೆ ಇರಬೇಕು ಮಕ್ಳ ನಾನು ಏನು ಹೇಳಿದ್ರು ಕೂಡ ನಿಮ್ಮ ದೃಷ್ಟಿಯೆಲ್ಲ ರೇಖೆಯನ್ನ ಗಮನಿಸ್ಕೊಂಡೇ ಕೇಳಿಸ್ಕೊತಾ ಹೋಗ್ಬೇಕು ಅಲ್ವಾ ನಾನು ಕೆಲವು ಹೇಳಿಕೆಗಳನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಆ ಹೇಳಿಕೆಗಳಿಗೆ ನಾನು ಉದಾಹರಣೆ ಸಹಿತ ವಿವರಿಸ್ತಾ ಹೋಗ್ತೀನಿ ನೀವು ಅದನ್ನು ತಿಳ್ಕೋಬೇಕು ಹಾಗೆ ಗಮನಿಸ್ಕೋಬೇಕು ಸರಿನಾ ಮೊದಲನೇ ಹೇಳಿಕೆ ಏನಪ್ಪ ಅಂತ ಹೇಳಿದ್ರೆ ದನ ಪೂರ್ಣಾಂಕಗಳನ್ನು ಕೂಡಿಸುವಾಗ ನಾವು ಬಲಕ್ಕೆ ಚಲಿಸುತ್ತೇವೆ ಏನು ದನ ಪೂರ್ಣಾಂಕಗಳು ಅಂದಾಗ ನಾವು ಸಂಖ್ಯಾ ರೇಖೆಯ ಬಲಭಾಗನ ನೋಡಬೇಕು ಉದಾಹರಣೆಗೆ ಒಂದು ಲೆಕ್ಕ ಹೇಳ್ತೀನಿ ಪ್ಲಸ್ ಮೂರನ್ನು ಪ್ಲಸ್ ಎರಡನ್ನು ಕೂಡಿ ಅಂತೀನಿ ಆಗ ಏನು ಮಾಡಬೇಕು ಸೊನ್ನೆಯಿಂದ ಪ್ಲಸ್ ಮೂರಕ್ಕೆ ಚಲಿಸ್ಬೇಕು ಪ್ಲಸ್ ಮೂರಿಂದ ಮತ್ತೆ ಎರಡು ಸಂಖ್ಯೆ ಚಲಿಸಬೇಕು ಎರಡು ಸಂಖ್ಯೆ ಚಲಿಸಿದಾಗ ಏನು ಸಿಗುತ್ತೆ ಪ್ಲಸ್ ಐದು ಸಿಗುತ್ತೆ ಅಲ್ಲಿಗೆ ನಿಮಗೆ ಧನ ಪೂರ್ಣಾಂಕಗಳನ್ನು ಕೂಡುವಾಗ ಎಲ್ಲಿಗೆ ಚಲಿಸಿದ್ರಿ ಬಲಭಾಗಕ್ಕೆ ಚಲಿಸಿದ್ರಿ ಇದು ಮೊದಲನೇ ಹೇಳಿಕೆ ಇನ್ನು ಎರಡನೇ ಹೇಳಿಕೆ ಏನು ಹೇಳುತ್ತೆ ಋಣ ಪೂರ್ಣಾಂಕಗಳನ್ನು ಕೂಡಿಸುವಾಗ ನಾವು ಎಡಕ್ಕೆ ಚಲಿಸುತ್ತೇವೆ ಋಣ ಅಂದ ತಕ್ಷಣ ನಿಮ್ಮ ದೃಷ್ಟಿ ಎಡಭಾಗಕ್ಕೆ ಹೋಗಬೇಕು ಎಡಭಾಗದಲ್ಲಿ ಋಣ ಸಂಖ್ಯೆಗಳಿದೆ ಉದಾಹರಣೆಗೆ ನಾನು ಮೈನಸ್ ಎರಡು ಮೈನಸ್ ನಾಲ್ಕನ್ನು ಕೂಡ್ಸೋ ಹೇಳ್ತೀನಿ ಆಗ ನೀವು ಎಡಭಾಗಕ್ಕೆ ಹೋಗಬೇಕು ಸೊನ್ನೆಯಿಂದ ಎಡಕ್ಕೆ ಮೈನಸ್ ಎರಡು ಎರಡು ಹೆಜ್ಜೆ ಹೋಗ್ತೀರಿ ನಂತರ ನಾಲ್ಕನ್ನು ಕೂಡ ಕೇಳಿದ್ದೀನಿ ಮೈನಸ್ ನಾಲ್ಕು ಹೆಜ್ಜೆ ಮುಂದೆ ಹೋದಾಗ ನಿಮಗೆ ಮೈನಸ್ ಆರಕ್ಕೆ ಬಂದು ನಿಲ್ಲುತ್ತೆ ನಾವು ಎಲ್ಲಿಗೆ ಚಲಿಸ್ದಂಗಾಯ್ತು ಎಡಕ್ಕೆ ಚಲಿಸ್ದಂಗಾಯ್ತು ಇದು ಎರಡನೇ ಹೇಳಿಕೆ ಮೂರನೇ ಹೇಳಿಕೆ ಏನು ಹೇಳ್ತೀನಿ ಧನ ಪೂರ್ಣಾಂಕಗಳನ್ನು ಕಳೆಯುವಾಗ ನಾವು ಎಡಕ್ಕೆ ಚಲಿಸುತ್ತೇವೆ ಈಗ ನಾನು ಉದಾಹರಣೆ ಒಂದು ಲೆಕ್ಕ ತಗೊಳ್ತೀನಿ ಪ್ಲಸ್ ಐದು ಮೈನಸ್ ಎರಡು ಇದನ್ನು ತೊಗೊಳ್ತೀನಿ ನೀವು ಪೂರ್ಣಾಂಕಗಳ ಕಳೆಯಬೇಕಾದ್ರೆ ಧನ ಪೂರ್ಣಾಂಕ ಅಂದ ತಕ್ಷಣ ಬಲಕ್ಕೆ ಹೋಗ್ತೀರಿ ಸೊನ್ನೆಯಿಂದ ಬಲಭಾಗಕ್ಕೆ ಐದು ಸಿಗುತ್ತೆ ಐದರಿಂದ ಎರಡನ್ನು ಕಳೀಬೇಕಾದ್ರೆ ನಾವು ಹಿಂದೆ ಎಡಕ್ಕೆ ಚಲಿಸ್ತೀವಿ ಅಂದಿದ್ದೀನಿ ಎಡಕ್ಕೆ ಎರಡು ಹೆಜ್ಜೆ ಹಿಂದೆ ಬಂದರೆ ಅಲ್ಲಿ ಪ್ಲಸ್ ಮೂರು ಬಂದು ನಿಲ್ಲುತ್ತೆ ಆಗ ಎಡಕ್ಕೆ ನೀವು ಚಲಿಸಿದಂತಾಯಿತು ಹಾಗೆ ನಾಲ್ಕನೇ ಹೇಳಿಕೆ ಏನು ಹೇಳುತ್ತಪ್ಪ ಅಂದರೆ ಋಣ ಪೂರ್ಣಾಂಕವನ್ನು ಕಳೆಯುವಾಗ ನಾವು ಬಲಕ್ಕೆ ಚಲಿಸುತ್ತೇವೆ ಏನು ಋಣಪೂರ್ಣಾಂಕ ಉದಾಹರಣೆಗೆ ಮೈನಸ್ ಎಂಟು ಮೈನಸ್ ಎಂಟು ಪ್ಲಸ್ ಮೂರು ಇರುತ್ತೆ ಮೈನಸ್ ಎಂಟು ಪ್ಲಸ್ ಮೂರು ಮೈನಸ್ ಪ್ಲಸ್ ಇದ್ದಾಗ ಕಳಿತೀವಿ ಅಲ್ವಾ ಸೊನ್ನೆಯಿಂದ ಮೈನಸ್ ಎಂಟ್ರವರೆಗೆ ಹೋಗ್ತೀನಿ ಅಲ್ಲಿಂದ ಹಿಂದಕ್ಕೆ ಕಳೆದಾಗ ಎಷ್ಟನ್ನು ಕಳೆಯೋ ಹೇಳಿದ್ದೀನಿ ಮೂರನ್ನು ಕಳೆಯೋ ಹೇಳಿದ್ದೀನಿ ಮೈನಸ್ ಎಂಟರಿಂದ ಹಿಂದೆ ಬಲಕ್ಕೆ ಚಲಿಸಿದಾಗ ನನಗೆ ಮೈನಸ್ ಐದಕ್ಕೆ ಬಂದು ನಿಲ್ಲುತ್ತೆ ಆಗ ನಾವು ಎಡದಿಂದ ಬಲಕ್ಕೆ ಹಾಗೆ ಆಯಿತು ಅಲ್ವಾ ಮಕ್ಕಳ ಈ ಹೇಳಿಕೆಗಳನ್ನು ನೀವು ಮತ್ತೊಮ್ಮೆ ನೀವೇ ಅದನ್ನು ಅರ್ಥ ಮಾಡಿಕೊಂಡಾಗ ನಿಮಗೆ ಸಂಪೂರ್ಣವಾಗಿ ನಿಮಗೆ ಅದರ ಬಗ್ಗೆ ಅರ್ಥ ಆಗುತ್ತೆ ಮಕ್ಕಳೇ ಸಂಖ್ಯಾ ರೇಖೆಯಿಂದ ನಾವು ಸಂಕಲನ ಮಾಡಬಹುದು ವ್ಯವಕಲನವನ್ನು ಕೂಡ ಮಾಡಬಹುದು ಅಲ್ವಾ ಮುಂದುವರೆದ ಹಾಗೆ ಸಂಖ್ಯಾ ರೇಖೆನೇ ಇಲ್ಲದೇ ಇದ್ದಾಗ ನಾನು ಹಾಗಾದರೆ ನಿಮಗೆ ಪೂರ್ಣಾಂಕಗಳನ್ನ ಕೂಡೋದು ಕಳೆಯೋದು ಆಗಲ್ವಾ ಆಗುತ್ತೆ ಸಂಖ್ಯಾ ರೇಖೆ ಇಲ್ದನೂ ಕೂಡ ನಾವು ಸಂಕಲನನ್ನು ಮಾಡ್ಬೋದು ವ್ಯವಕಲನನ್ನು ಮಾಡ್ಬೋದು ಹಾಗಾದರೆ ನಾನು ಕೆಲವು ಉದಾಹರಣೆಗಳ ಮೂಲಕ ನಿಮ್ಗೆ ಅದನ್ನು ವ್ಯಕ್ತಪಡಿಸ್ತೀನಿ ಮೊದಲನೇದಾಗಿ ಪ್ಲಸ್ ಐದು ಪ್ಲಸ್ ಮೂರು ಅವೆರಡು ಪೂರ್ಣಾಂಕಗಳೇ ತಾನೆ ಪ್ಲಸ್ ಐದು ಪ್ಲಸ್ ಮೂರು ಅಂದ ತಕ್ಷಣ ಪ್ಲಸ್ ಪ್ಲಸ್ ಇದ್ದಾಗ ನಾವು ಏನು ಹೇಳುತ್ತೆ ನಿಯಮ ಅಂದರೆ ಕೂಡು ಅಂತ ನಿಯಮ ಹೇಳುತ್ತೆ ಪ್ಲಸ್ ಪ್ಲಸ್ ಇದ್ದಾಗ ಮಕ್ಕಳೇ ಇನ್ನೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಚಿಹ್ನೆಗಳು ಉತ್ತರದಲ್ಲೂ ಬರಬೇಕು ಉತ್ತರವೂ ಒಂದು ಪೂರ್ಣಾಂಕ ಆಗಿರೋದ್ರಿಂದ ಉತ್ತರದಲ್ಲೂ ನೀವು ಪ್ಲಸ್ ಆರ ಬರ್ಬೋದು ಮೈನಸ್ ಆರ ಬರ್ಬೋದು ಆದರೆ ಉತ್ತರದಲ್ಲೂ ಚಿಹ್ನೆಗಳನ್ನು ನಮೂದಿಸ್ಬೇಕು ಅದನ್ನು ಮರಿಬಾರ್ದು ಪ್ಲಸ್ ಐದು ಪ್ಲಸ್ ಮೂರನ್ನ ಕೂಡಿದ್ರೆ ನಮಗೆ ಪ್ಲಸ್ ಎಂಟು ಉತ್ತರ ಬರುತ್ತೆ ಹಾಗೆ ಇನ್ನೊಂದು ಉದಾಹರಣೆ ತೊಗೊಳ್ತೀನಿ ಮೈನಸ್ ಎರಡು ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಮೂರು ಇದ್ದಾಗ ನಿಯಮ ಏನು ಹೇಳುತ್ತೆ ಮೈನಸ್ ಮೈನಸ್ ಇದ್ದಾಗ ಕೂಡು ಎಂಬ ಅರ್ಥವನ್ನೇ ನೀಡುತ್ತೆ ಹಾಗಾಗಿ ಕೂಡಿದಾಗ ನನಗೆ ಐದು ಬರುತ್ತೆ ಆದರೆ ಚಿಹ್ನೆ ಏನಾಗಬೇಕು ಮಕ್ಳೇ ಇನ್ನೊಂದು ನೆನ್ಪಿಟ್ಕೊಳ್ಳಿ ನೀವು ಕೂಡಕ್ಕಾದರೂ ಕೂಡಿ ಕಳೆಯೋಕ್ಕಾದರೂ ಕಳೀರಿ ಸಂಕಲನಾದರೂ ಮಾಡಿ ವ್ಯವಕಲನನಾದರೂ ಮಾಡಿ ಆದರೆ ಉತ್ತರದಲ್ಲಿ ಚಿಹ್ನೆ ನಮೂದಿಸ್ಬೇಕಾದ್ರೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ನಮೂದಿಸಿದ್ರೆ ನಿಮಗೆ ಯಾವಾಗಲೂ ಆ ಉತ್ತರ ಸರಿಯಾಗಿರುತ್ತೆ ಮಕ್ಕಳೇ ನೀವು ಅದನ್ನು ಗಮನಿಸಿ ಮೈನಸ್ ಮೂರು ಅನ್ನೋದು ಇದರಲ್ಲಿ ಚಿಹ್ನೆ ದೊಡ್ಡದಾಗಿದೆ ಹಾಗಾಗಿ ನಾನು ಮೈನಸ್ ಐದನ್ನು ಹಾಕ್ತಾ ಇದ್ದೀನಿ ಮೂರು ಎರಡು ಕೂಡದೆ ಐದು ಬಂತು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಸೊ ನಾನು ಮೈನಸ್ ಐದನ್ನು ಉತ್ತರವಾಗಿ ಬರಿತಾ ಇದ್ದೀನಿ ಹಾಗೆ ಮೂರನೇ ಲೆಕ್ಕ ತಗೊಂಡಾಗ ಪ್ಲಸ್ ಇದೆ ಮೈನಸ್ ಎರಡಿದೆ ಪ್ಲಸ್ ಐದು ಮೈನಸ್ ಎರಡು ಅಂದಾಗ ಒಂದು ವಿರುದ್ಧ ಚಿಹ್ನೆಗಳಾಯಿತು ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ನಿಯಮ ಏನು ಹೇಳುತ್ತಪ್ಪ ಅಂದರೆ ಕಳೆ ಅಂತ ಹೇಳುತ್ತೆ ಕಳೆ ಅಂದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಿ ಎಂದಿದ್ದೀನಿ ನಿಮಗೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಉತ್ತರದಲ್ಲಿ ಪ್ಲಸ್ ಹಾಕ್ತೀನಿ ಐದರಲ್ಲಿ ಎರಡು ಕಳೆದ್ರೆ ಮೂರು ಅರ್ಥ ಆಯ್ತಲ್ವ ಮಕ್ಕಳ ಇನ್ನು ಒಂದು ಲೆಕ್ಕ ಹೇಳ್ತೀನಿ ಮೈನಸ್ ಆರು ಪ್ಲಸ್ ಎರಡು ಇದೆ ಹಾಗಾದರೆ ವಿರುದ್ಧ ಚಿಹ್ನೆ ಕಳಿ ಅಂತ ಹೇಳುತ್ತೆ ಮೈನಸ್ ಚಿಹ್ನೆ ಫಸ್ಟ್ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಹಾಕ್ತೀನಿ ಮೈನಸ್ ಆರಲ್ಲಿ ಎರಡು ಕಳೆದ್ರೆ ಮೈನಸ್ ನಾಲ್ಕು ಉತ್ತರ ಬಂತು ಇದೆಲ್ಲವನ್ನ ನೋಡಿದಾಗ ನಾವು ಒಂದು ನಿಯಮಕ್ಕೆ ಬರ್ತೀನಿ ಏನು ನಿಯಮ ಅದು ಅಂತ ಹೇಳಿದ್ರೆ ಮಕ್ಕಳೇ ಗಮನಿಸಿ ವಿರುದ್ಧ ಚಿಹ್ನೆಗಳು ಅಂದರೆ ಪ್ಲಸ್ಸು ಮೈನಸ್ ಇದ್ದಾಗ ನಾವು ಕಳಿಬೇಕು ಹಾಗೆ ದೊಡ್ಡ ಸಂಖ್ಯೆಯ ಚಿಹ್ನೆಯೊಂದಿಗೆ ಉತ್ತರವನ್ನು ಬರೀಬೇಕು ಒಂದು ನಿಯಮ ಅಂತ ತಿಳ್ಕೊಂಬಿಡಿ ಹಾಗೆ ಸಜಾತಿ ಚಿಹ್ನೆಗಳಿದ್ದಾಗ ಅಂದರೆ ಪ್ಲಸ್ಸು ಪ್ಲಸ್ಸು ಅಥವಾ ಮೈನಸ್ ಮೈನಸ್ ಇದ್ದರೆ ನಾವು ಅವನ್ನೂ ಕೂಡ ಏನು ಮಾಡಬೇಕಾಗುತ್ತೆ ಸಂಕಲನ ಕ್ರಿಯೆ ಮಾಡಬೇಕಾಗುತ್ತೆ ಹಾಗೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಉತ್ತರದಲ್ಲಿ ಬರೀಬೇಕು ಇದನ್ನು ಯಾವಾಗಲೂ ನೀವು ಮರಿಬಾರ್ದು ಮಕ್ಕಳ ಯಾವುದೇ ಕ್ರಿಯೆ ಮಾಡಿ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆಯೋ ಅದನ್ನು ಉತ್ತರದಲ್ಲಿ ನಮೂದಿಸಿ ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ ಸಂಕಲನ ವ್ಯವಕಲನ ಇವುಗಳನ್ನು ಸಂಖ್ಯಾರೇಖೆ ಬಳಸಿ ಅಥವಾ ಸಂಖ್ಯಾ ರೇಖೆ ಇಲ್ಲದೇ ಕೂಡ ಹೇಗೆ ಈ ಕ್ರಿಯೆಗಳನ್ನ ಮಾಡೋದು ಅನ್ನೋದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡ್ರಿ ಅಲ್ವಾ ಮಕ್ಕಳ ಮುಂದುವರಿದ ಹಾಗೆ ಪೂರ್ಣಾಂಕಗಳು ಕೆಲವು ಗುಣಗಳನ್ನು ಹೊಂದಿವೆ ಆ ಗುಣಗಳು ಯಾವುವು ಆ ಗುಣಗಳು ಏನನ್ನ ತಿಳಿಸುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮಕ್ಕಳ ಮೊದಲನೇ ಗುಣ ಸಂಕಲನದ ಆವೃತ ಗುಣ ಸಂಕಲನದ ಆವೃತ ಗುಣ ಅಂದ್ರೆ ಏನು ಅಂದರೆ ಈಗ ಸಂಕಲನ ಅಂದ ತಕ್ಷಣ ಯಾವುದೇ ಎರಡು ಪೂರ್ಣಾಂಕಗಳನ್ನ ಕೂಡ್ತೀವಿ ನಾವು ಯಾವುದೇ ಎರಡು ಪೂರ್ಣಾಂಕಗಳನ್ನು ಕೂಡಿದಾಗ ಬರುವ ಮೊತ್ತವು ಒಂದು ಪೂರ್ಣಾಂಕವೇ ಆಗಿರುತ್ತೆ ಅನ್ನೋದು ಈ ಗುಣದ ನಿಯಮ ಯಾವುದೇ ಎರಡು ಪೂರ್ಣಾಂಕಗಳನ್ನು ಕೂಡಿದಾಗ ಬರುವ ಮೊತ್ತವೂ ಕೂಡ ಏನಾಗಿರುತ್ತೆ ಒಂದು ಪೂರ್ಣಾಂಕವೇ ಆಗಿರುತ್ತೆ ಅದನ್ನು ನಾನು ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ಮಕ್ಕಳೇ ಮೈನಸ್ ನಾಲ್ಕು ಮೈನಸ್ ಎರಡು ಎರಡು ಮೈನಸ್ ಇದ್ದಾಗ ಏನು ಹೇಳ್ತೀವಿ ಕೂಡಿ ಅನ್ನೋ ಅರ್ಥ ಬರುತ್ತೆ ಮೈನಸ್ ಮೈನಸ್ ಇದ್ದಾಗ ದೊಡ್ಡ ಸಂಖ್ಯೆ ಚಿಹ್ನೆ ಹಾಕಿ ಎಂದಿದ್ದೀನಿ ನಾನು ಮೈನಸ್ ಹಾಕಬೇಕು ನಾಲ್ಕು ಎರಡು ಆರು ಮೈನಸ್ ನಾಲ್ಕು ಅನ್ನೋದು ಒಂದು ಪೂರ್ಣಾಂಕ ಮೈನಸ್ ಎರಡು ಅನ್ನೋದು ಒಂದು ಪೂರ್ಣಾಂಕ ಬಂದಿರುವ ಉತ್ತರ ಅಂದರೆ ಮೊತ್ತವೂ ಕೂಡ ಒಂದು ಪೂರ್ಣಾಂಕವಾಗಿದೆ ಆದ್ದರಿಂದ ಸಂಕಲನದ ಆವೃತ ಗುಣವನ್ನು ನಾವು ಒಪ್ಕೊಳ್ತೀವಿ ಹಾಗೆ ಸಂಕಲನದ ಆವೃತ ಗುಣ ಆದ ನಂತರ ವ್ಯವಕಲನದ ಆವೃತ ಗುಣವನ್ನು ನೋಡೋಣ ವ್ಯವಕಲನದ ಆವೃತ ಗುಣ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಯಾವುದೇ ಎರಡು ಪೂರ್ಣಾಂಕಗಳನ್ನು ಕಳೆದಾಗ ಯಾವುದೇ ಎರಡು ಪೂರ್ಣಾಂಕಗಳನ್ನು ಒಂದರಿಂದ ಒಂದು ಕಳೆದಾಗ ಬರುವ ವ್ಯತ್ಯಾಸವೂ ಕೂಡ ಒಂದು ಪೂರ್ಣಾಂಕವೇ ಆಗಿರುತ್ತೆ ಉದಾಹರಣೆ ನೋಡೋಣ ಮೈನಸ್ ಆರು ಪ್ಲಸ್ ಐದು ಎರಡು ವಿರುದ್ಧ ಚಿಹ್ನೆ ಇದೆ ಕಳಿತೀನಿ ಕಳೆದಾಗ ಮೈನಸ್ ಚಿಹ್ನೆ ಬರುತ್ತೆ ಮೈನಸ್ ಆರರಿಂದ ಐದನ್ನು ಕಳೆದ್ರೆ ಮೈನಸ್ ಒಂದು ಉತ್ತರ ಬರುತ್ತೆ ಇವು ಕೂಡ ಪೂರ್ಣಾಂಕಗಳೇ ಆಗಿದೆ ಅಲ್ವ ಮಕ್ಳ ಮುಂದುವರೆದ ಹಾಗೆ ಇನ್ನೊಂದು ನಿಯಮ ಏನು ಹೇಳುತ್ತೆ ಸಂಕಲನದ ನಿಯಮ ಸಂಕಲನದ ಪರಿವರ್ತನೀಯ ಗುಣ ಅಥವಾ ನಿಯಮ ಅಂತ ಹೇಳ್ತೀವಿ ಸಂಕಲನದ ಪರಿವರ್ತನೀಯ ಗುಣ ಅಂದರೆ ಏನು ಅಂತ ನಾನು ನಿಮಗೆ ಒಂದು ಉದಾಹರಣೆ ಸಹಿತ ತಿಳಿಸ್ತೀನಿ ನಾನು ಒಂದು ಸಂಖ್ಯೆ ತೊಗೊಳ್ತಾ ಇದ್ದೀನಿ ನಾಲ್ಕು ನಾಲ್ಕು ಮತ್ತೆ ಇನ್ನೊಂದು ಸಂಖ್ಯೆ ತೊಗೊಳ್ತೀನಿ ಐದು ನಾಲ್ಕು ಐದನ್ನು ಕೂಡ್ತೀನಿ ನಾಲ್ಕು ಪ್ಲಸ್ ಐದು ಎಷ್ಟು ಉತ್ತರ ಬಂತು ಮಕ್ಕಳ ಒಂಬತ್ತು ವೆರಿ ಗುಡ್ ಹಾಗೆ ಮತ್ತೆ ಅದನ್ನು ಅದಲು ಬದಲು ಮಾಡಿ ಕೂಡಣ ಐದಕ್ಕೆ ನಾಲ್ಕು ಸೇರಿಸಿ ಮಕ್ಕಳ ಐದಕ್ಕೆ ನಾಲ್ಕು ಸೇರಿಸಿದಾಗ ಎಷ್ಟು ಉತ್ತರ ಬಂತು ಒಂಬತ್ತು ಒಂಬತ್ತು ಬಂತಲ್ವಾ ಇದನ್ನು ನಾವು ನೋಡಿ ಪರೀಕ್ಷೆ ಮಾಡೋಣ ನಾಲ್ಕಕ್ಕೆ ಐದು ಸೇರಿಸಿದ್ರು ಒಂಬತ್ತು ಬಂತು ಐದಕ್ಕೆ ನಾಲ್ಕು ಸೇರಿಸಿದ್ರು ಒಂಬತ್ತು ಬಂತು ಇದನ್ನು ಈ ರೀತಿ ಬರಿಬೋದಲ್ವಾ ನಾಲ್ಕು ಪ್ಲಸ್ ಐದು ಈಕೋಲ್ಸ್ ಐದು ಪ್ಲಸ್ ನಾಲ್ಕು ಮತ್ತೊಮ್ಮೆ ಹೇಳ್ತೀನಿ ನೋಡ್ಕೊಳ್ಳಿ ನಾಲ್ಕು ಪ್ಲಸ್ ಐದು ಸಮ ಐದು ಪ್ಲಸ್ ನಾಲ್ಕು ಇವುಗಳೆರಡರ ಮೊತ್ತವೂ ಕೂಡ ಸಮನಾಗಿರುತ್ತೆ ಹಾಗಾದರೆ ನಾವು ಇದನ್ನ ಏನಂತ ಹೇಳ್ಬೋದು ಎ ಪ್ಲಸ್ ಬಿ ಈಕೋಲ್ಸ್ ಬಿ ಪ್ಲಸ್ ಎ ಅಂತ ಹೇಳಿದಾಗ ಇದು ಸಂಕಲನದಲ್ಲಿ ಪರಿವರ್ತನೀಯ ಗುಣವನ್ನು ಹೊಂದಿದೆ ಅನ್ನೋದನ್ನು ನಿರೂಪಿಸುತ್ತೆ ಮಕ್ಕಳ ಹಾಗಾದರೆ ವ್ಯವಕಲನದಲ್ಲಿ ಈ ಗುಣ ಇದೆಯಾ ಇಲ್ಲ ಪರೀಕ್ಷೆ ಮಾಡೋಣವಾ ಈಗ ನಾನು ಅದೇ ಎರಡು ಸಂಖ್ಯೆ ತೊಗೊಳ್ತೀನಿ ಐದರಲ್ಲಿ ನಾಲ್ಕನ್ನು ಕಳಿತೀನಿ ಐದರಲ್ಲಿ ನಾಲ್ಕು ಅಲ್ಲದ್ರೆ ಏನು ಬರುತ್ತೆ ಒಂದು ಬರುತ್ತೆ ನಾಲ್ಕರಲ್ಲಿ ಐದು ಕಳೆಯೋಕ್ಕಾಗುತ್ತಾ ಏನು ಬರುತ್ತೆ ಆಗಲ್ಲ ಮೈನಸ್ ಒಂದು ಬರುತ್ತೆ ಅದು ಸರಿ ಹೋಗಲ್ಲ ಹಾಗಾಗಿ ವ್ಯವಕಲನದಲ್ಲಿ ಪರಿವರ್ತನೀಯ ಗುಣ ಹೊಂದಿಲ್ಲ ಆದರೆ ಸಂಕಲನದಲ್ಲಿ ಪರಿವರ್ತನೀಯ ಗುಣ ಹೊಂದಿದೆ ಮುಂದುವರೆದ ಹಾಗೆ ಮಕ್ಕಳೇ ಸಂಕಲನದ ಸಹವರ್ತನೀಯ ಗುಣ ಸಂಕಲನ ಸಾವರ್ಥ ಗುಣದಲ್ಲಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಪರಿವರ್ತನೀಯ ಗುಣದಲ್ಲಿ ಎರಡು ಸಂಖ್ಯೆ ತಗೊಂಡು ಪರೀಕ್ಷೆ ಮಾಡ್ದು ಇಲ್ಲಿ ಮೂರು ಸಂಖ್ಯೆಗಳನ್ನ ತಗೊಂಡು ಪರೀಕ್ಷೆ ಮಾಡೋಣ ಉದಾಹರಣೆಗೆ ಎರಡು ಮೂರು ಐದು ಈ ಮೂರು ಅಂಕಿಗಳನ್ನ ತಗೊಳ್ತೀನಿ ಎರಡು ಮೂರು ಐದು ಮೊದಲು ನಾನು ಸಂಕಲನನ ಎರಡು ಮತ್ತು ಮೂರನ್ನು ತಗೊಂಡು ಕೂಡ್ತೀನಿ ಮೂರು ಎರಡು ಎಷ್ಟಾಯ್ತಪ್ಪ ಐದು ವೆರಿ ಗುಡ್ ಐದಕ್ಕೆ ಇನ್ನು ಉಳಿದಿದೆಯಲ್ಲ ಐದು ಅದನ್ನು ಕೂಡ್ತೀನಿ ಐದು ಐದು ಎಷ್ಟಾಯಿತು ಹತ್ತಾಯಿತು ಇದು ಒಂದು ಕಡೆ ಇರಲಿ ಮತ್ತು ಇನ್ನೊಂದು ಕಡೆ ಏನು ಮಾಡ್ತೀನಿ ಮೊದಲು ಐದನ್ನು ಮೂರನ್ನು ತಗೊಂಡು ಕೂಡ್ಬಿಡೋಣ ಐದು ಮೂರು ಎಷ್ಟಾಯಿತು ಎಂಟು ಎಂಟಕ್ಕೆ ನುಡ್ದಿದ್ದು ಎರಡನ್ನು ಕೊಡೋಣ ಹತ್ತಾಯಿತು ಹೌದಲ್ವ ಮಕ್ಕಳ ಇದು ಕೂಡ ಪರಿವರ್ತನೀಯ ಗುಣ ಥರನೇ ಆದರೆ ಗುಂಪುಗಳನ್ನಾಗಿ ಮಾಡ್ಕೊಳ್ಳೋದು ಮೂರು ಸಂಖ್ಯೆ ಇರುತ್ತಲ್ವಾ ಅದರಲ್ಲಿ ಮೊದಲು ಎರಡು ಅಂಕಿಗಳನ್ನ ಗುಂಪು ಮಾಡಿ ಕೂಡಿ ಮೂರನೇ ಅಂಕಿ ಕೂಡಿದಾಗ ಉತ್ತರ ಒಂದೇ ಬರುತ್ತೆ ಇನ್ನೊಂದು ಕಡೆ ಬೇರೆ ಎರಡು ಅಂಕಿಗಳನ್ನ ಗುಂಪು ಮಾಡಿ ಮೂರನೇ ಅಂಕಿ ಕೂಡಿದ್ರೂ ಕೂಡ ಒಂದೇ ಉತ್ತರ ಬರುತ್ತೆ ಹಾಗಾದರೆ ಏನಂತ ಹೇಳ್ಬೋದಪ್ಪ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅದರಲ್ಲಿ ಏನೂ ಬಿಗೂ ಆವರಣ ಹಾಕ್ತೀನಿ ಈ ಎ ಪ್ಲಸ್ ಬಿ ಪ್ಲಸ್ ಸಿ ಇದರಲ್ಲಿ ಬಿಗೂ ಸಿಗೂ ಆವರಣ ಹಾಕ್ತೀನಿ ಆಗ ಅದನ್ನೇನಂತ ಅರ್ಥ ಹೇಳುತ್ತಪ್ಪ ಅಂದರೆ ಮೊದಲು ಎರಡನ್ನ ಅಂಕಿಗಳನ್ನ ಗುಂಪು ಮಾಡಿ ಕೂಡಿ ಮೂರನೇ ಅಂಕಿ ಕೂಡ್ದಾಗಲೂ ಒಂದೇ ಉತ್ತರ ಬರುತ್ತೆ ಎರಡನೇ ಸರಿ ಇನ್ನೆರಡು ಅಂಕಿಗಳನ್ನ ಗುಂಪು ಮಾಡಿ ಮೂರನೇ ಅಂಕಿ ಕೂಡ್ದಾಗಲೂ ಒಂದೇ ಉತ್ತರ ಬರುತ್ತೆ ಇದನ್ನು ನಾವು ಒಟ್ಟಾಗಿ ಸಂಕಲನದ ಸಹವರ್ತನೀಯ ಗುಣ ಅಂತ ಕರಿತೀವಿ ಮಕ್ಕಳೇ ನೀವು ಕೂಡ ಇದನ್ನು ಮನೆಯಲ್ಲಿ ಅಭ್ಯಾಸ ಮಾಡಿ ನೋಡಿ ಯಾವುದೇ ಮೂರು ಸಂಖ್ಯೆ ತಗೊಂಡು ಈ ರೀತಿ ಮಾಡಿ ನಿಮಗೆ ನಿಯಮ ಅರ್ಥ ಮುಂದುವರೆದಾಗಿ ಇದು ಒಂದು ಕೊನೆ ನಿಯಮ ಈ ನಿಯಮ ಏನಪ್ಪ ಅಂತ ಹೇಳಿದ್ರೆ ಸಂಕಲನದ ಅನನ್ಯತಾಂಶ ಸಂಕಲನದ ಅನನ್ಯತಾಂಶ ಸಂಕಲನದ ಅನನ್ಯತಾಂಶದಲ್ಲಿ ಏನು ಹೇಳ್ತೀವಪ್ಪ ಅಂತ ಹೇಳಿದ್ರೆ ಯಾವುದೇ ಪೂರ್ಣಾಂಕದೊಂದಿಗೆ ಯಾವುದೇ ಪೂರ್ಣಾಂಕದೊಂದಿಗೆ ಸೊನ್ನೆಯನ್ನು ಸೇರಿಸಿದ್ರೆ ಅಥವಾ ಸೊನ್ನೆಯನ್ನು ಕೂಡಿಸಿದಾಗ ಏನು ಬದಲಾವಣೆ ಆಗೋದಿಲ್ಲ ಅದೇ ಸಂಖ್ಯೆ ಉತ್ತರವಾಗಿ ಬರುತ್ತೆ ಇದನ್ನು ನಾವು ಸೊನ್ನೆಯನ್ನು ನಾವು ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ ಮಕ್ಕಳ ನಿಮಗೆ ನೋಡಿ ನೀವು ಪರೀಕ್ಷೆ ಮಾಡಬೇಕಾದ್ರೆ ಯಾವುದೇ ಪೂರ್ಣಾಂಕ ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು ಯಾವುದೇ ಸಂಖ್ಯೆಗೆ ನೀವೇನು ಕೂಡಿ ಅಂತ ಹೇಳ್ತಿದ್ದೀನಿ ಸೊನ್ನೆ ಕೂಡಿ ಸೊನ್ನೆ ಕೂಡಿದಾಗ ನಿಮಗೆ ಬರುವ ಉತ್ತರ ಯಾವುದೇ ಬದಲಾವಣೆ ಇಲ್ಲದೇ ನೀವು ಯಾವ ಅಂಕೆ ತೊಗೊಂಡಿರ್ತೀರೋ ಅದೇ ಸಂಖ್ಯೆ ಉತ್ತರವಾಗಿ ಬರುತ್ತೆ ಆದ್ದರಿಂದ ಸಂಕಲನದ ಅನನ್ಯತಾಂಶ ಸೊನ್ನೆ ಇದಷ್ಟು ಅರ್ಥ ಆಯಿತು ಅನ್ಕೋತೀನಿ ಮಕ್ಕಳ ಈಗ ಯಾವ್ಯಾವ ನಿಯಮವನ್ನು ಹೇಳಿದೆ ನಾನು ಅನ್ನೋದನ್ನು ದಯವಿಟ್ಟು ಗುರ್ತು ಹಾಕ್ಕೊಂಡು ಅಭ್ಯಾಸ ಮಾಡಿಕೊಳ್ಳಿ ಸಂಕಲನದ ಆವೃತ ಗುಣ ವ್ಯವಕಲನದ ಆವೃತ ಗುಣ ಸಂಕಲನದ ಪರಿವರ್ತನೀಯ ಗುಣ ಸಂಕಲನದ ಸಹವರ್ತನೀಯ ಗುಣ ಮತ್ತು ಸಂಕಲನದ ಅನನ್ಯತಾಂಶ ಇದಿಷ್ಟು ಕೂಡ ಸಂಕಲನ ಮತ್ತು ವ್ಯವಕಲನಕ್ಕೆ ಸಂಬಂಧಪಟ್ಟಂತೆ ನಿಯಮವನ್ನು ನಿಮಗೆ ಪರೀಕ್ಷಿಸಿದಾಗೆ ಅಲ್ವಾ ಇವತ್ತಿಗೆ ಸಾಕು ಆದರೆ ಮನೆಯಲ್ಲೇ ಕೂಳ್ತು ಮಾಡೋದಕ್ಕೆ ನಿಮಗೆ ಎರಡೇ ಎರಡು ಲೆಕ್ಕಗಳನ್ನು ಕೊಡ್ತೀನಿ ಮಕ್ಕಳ ಅದು ಈ ಲೆಕ್ಕಗಳನ್ನು ಬರ್ಕೊಂಡು ಈ ಲೆಕ್ಕಗಳನ್ನು ಮನೆಯಲ್ಲಿ ಮಾಡಿ ಲೆಕ್ಕಗಳನ್ನು ಹೇಳ್ತಾ ಇದ್ದೀನಿ ಬರ್ಕೊಳ್ಳಿ ಮಕ್ಕಳ ಬಿಟ್ಟ ಸ್ಥಳ ಭರ್ತಿ ಮಾಡಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಮೊದಲನೇ ಲೆಕ್ಕ ಪ್ಲಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತು ಮೈನಸ್ ಹದಿನಾರು ಈಕೋಲ್ಸ್ ಡ್ಯಾಶ್ ಮತ್ತೊಮ್ಮೆ ಹೇಳ್ತೀನಿ ಪ್ಲಸ್ ಇಪ್ಪತ್ತು ಮೈನಸ್ ಹದಿನಾರು ಈಕೋಲ್ಸ್ ಡ್ಯಾಶ್ ಎರಡನೇ ಲೆಕ್ಕ ಮೈನಸ್ ಹದಿನೈದು ಮೈನಸ್ ಹನ್ನೊಂದು ಈಕೋಲ್ಸ್ ಡ್ಯಾಶ್ ಮತ್ತೊಮ್ಮೆ ಮೈನಸ್ ಹದಿನೈದು ಮೈನಸ್ ಹನ್ನೊಂದು ಈಕೋಲ್ಸ್ ಡ್ಯಾಶ್ ಮೂರನೇ ಲೆಕ್ಕ ಮೈನಸ್ ಮೂವತ್ತೈದು ಪ್ಲಸ್ ಹತ್ತು ಮೈನಸ್ ಮೂವತ್ತೈದು ಪ್ಲಸ್ ಹತ್ತು ಈಕೋಲ್ಸ್ ಡ್ಯಾಶ್ ಹಾಗೆ ಕೊನೆಯ ಲೆಕ್ಕ ಪ್ಲಸ್ ಹದಿನೇಳು ಪ್ಲಸ್ ಹದಿನಾಲ್ಕು ಪ್ಲಸ್ ಹದಿನೇಳು ಪ್ಲಸ್ ಹದಿನಾಲ್ಕು ಈಕೋಲ್ಸ್ ಡ್ಯಾಶ್ ಈ ಲೆಕ್ಕಗಳ ಜೊತೆಗೆ ಮಕ್ಕಳೇ ನಿಮ್ಮ ಪುಸ್ತಕದಲ್ಲಿರುವ ಅಭ್ಯಾಸದ ಲೆಕ್ಕಗಳನ್ನು ನೋಡಿ ನಮ್ಮಿಸ್ಸು ಹೇಳಿದ್ರಲ್ವ ರೇಡಿಯೋ ಪಾಠದಲ್ಲಿ ಸೇಮ್ ಈ ಲೆಕ್ಕಗಳನ್ನ ನಾನೇ ಬಿಡಿಸ್ಬೋದು ಅನ್ನೋದು ನಿಮ್ಗೆ ಅವಳಿಗೆಲ್ಲ ಅರ್ಥ ಆಗುತ್ತೆ ಆ ಲೆಕ್ಕಗಳನ್ನು ನೀವೇ ಮನೆಯಲ್ಲಿ ಕುಳಿತು ಬಿಡಿಸಿ ಮಕ್ಕಳೇ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಮಕ್ಕಳ ಇದುವರೆಗೆ ಏಳನೇ ತರಗತಿಯ ಗಣಿತ ವಿಷಯ ಅಧ್ಯಾಯ ಒಂದು ಪೂರ್ಣಾಂಕಗಳು ಇದರ ಬಗ್ಗೆ ತಿಳಿಸಿಕೊಟ್ಟವರು ಹೊಳೆ ನರಸೀಪುರ ತಾಲೂಕು ಎಸ್ ಅಂಕನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಶೈಲಜಾ ಬಿಆರ್ ಮಕ್ಳೆ ಇದು ಇಂದಿನ ರೇಡಿಯೋ ಪಾಠಶಾಲೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಎಲ್ರಿಗೂ ಬಾಯ್ ಬಾಯ್ ಹಾಸನ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಹಾಸನ ಆಕಾಶವಾಣಿಯು ಪ್ರಸಾರ ಮಾಡುವ ಒಂದರಿಂದ ಏಳನೇ ತರಗತಿಯ ಮಕ್ಕಳಿಗಾಗಿ ರೇಡಿಯೋ ಮೂಲಕ ಪಠ್ಯಬೋಧನಾ ಕಾರ್ಯಕ್ರಮ ರೇಡಿಯೋ ಪಾಠಶಾಲೆ ಪ್ರಸಾರವಾಯಿತು ಪ್ರಾಯೋಜಕರು ಹಾಸನ ಜಿಲ್ಲಾ ಹಾಲು ಒಕ್ಕೂಟ ಬಿಎಂ ರಸ್ತೆ ಹಾಸನ ಅಜಿ ನನ್ ಸ್ಯಾಲ್ರಿ ಬಂದಿದೆ ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ ಕಂದ ಊಟದ ಮೊಸರನ್ನ ನಲ್ಲಿ ಮೊಸರನ್ನ ನನ್ಗೆ ನಿದ್ದೆನೇ ಬರಲ್ಲ ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು ಸ್ವಾದಿಷ್ಟ ಶುದ್ಧ ಹಾಗೂ ಆರೋಗ್ಯದಾಯಕ ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು ಮಿಲಿಯನ್ಸ್ ಲವ್ ರೇಡಿಯೋ ಪಾಠಶಾಲೆ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು